ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत नरम चईव नरोतम देवीं सरस्वती व्या तथो जय मुदीर नष्ट्राशुभद्रेशु निगवत सेव भगवतीम श्लोक भक्तिर्भवतीम ज्ञान ज्ञाजनशलाक चक्षुन्मिम तस्म श्री भुवे विष्णुपादाय विष्णुपाद नमस्ते सारस्वती देवे गौरवाणी प्रचारिणे निर्विशेष शून्यवादी देश जय श्री कृष्ण चैतन्य प्रभु नित्यानंद श्री अद्वैत गदाधर शिवा शिवासा हरे कृष्ण हरे कृष्ण 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 हरे 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 राम हरे राम 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 हरे हरे ಹರೇ ಕೃಷ್ಣ ಅಧ್ಯಾಯ ಹದಿನೈದು ಶ್ಲೋಕ ಇಪ್ಪತ್ತು ಇವಾಗ ದೇಣುಕಾಸುರನ ವಧೆ ಪ್ರಾರಂಭ ಆಗತ್ತೆ ಕತೆ ಒಮ್ಮೆ ಬಲರಾಮ ಮತ್ತು ಕೃಷ್ಣರ ಆಪ್ತ ಮಿತ್ರನಾದ ಶ್ರೀಧಾಮನು ಸುಬಲ ಸ್ತೋಕ ಕೃಷ್ಣ ಮತ್ತು ಇತರ ಮಿತ್ರರೊಡಗೂಡಿ ಪ್ರೀತಿಪೂರ್ವಕವಾಗಿ ಈ ಕೆಳಗಿನ ಮಾತುಗಳನ್ನಾಡಿದನು ಸೊ ಕೃಷ್ಣನ ಹಲವಾರು ಮಿತ್ರರಲ್ಲಿ ಇಲ್ಲಿ ಬಹಳ ಆಪ್ತ ಮಿತ್ರರು ಇವರು ಹ್ಮ್ ಹೇಳ್ತಿದ್ರೆ ಹ್ಮ್ ಶ್ರೀರಾಮ ಸುಬಲ ಸ್ತೋಕ ಕೃಷ್ಣ ಆ ಅವರೋಡ ಶ್ರೀ ಶ್ರೀಧಾಮ ಸುಬಲ ಮತ್ತೆ ಸ್ತೋಕ ಕೃಷ್ಣರೊಡಗೂಡಿ ಮತ್ತು ಇತರ ಮಿತ್ರರೊಡಗೂಡಿ ಪ್ರೀತಿಪೂರ್ವಕವಾಗಿ ಈ ಕೆಳಗಿನ ಮಾತುಗಳನ್ನಾಡಿದರು ಏನ್ ಹೇಳಿದ್ರು ಗೋಪಾಲ ಬಾಲಕರು ಹೇಳಿದರು ಹೇ ಮಹಾಭಾವುವಾದ ರಾಮನೇ ಹೇ ದುಷ್ಟ ಸಂಹಾರಕನಾದ ಕೃಷ್ಣನೇ ಇಲ್ಲಿಗೆ ಅನತಿ ದೂರದಲ್ಲಿ ತಾಳೆಯ ಸಾಲು ವೃಕ್ಷಗಳಿಂದ ಕೂಡಿದ ಮಹಾ ಅರಣ್ಯ ಹೊಂದಿದೆ ತಾಳವನ ಅಂತ ಅದರ ಹೆಸರು ತಾಳ ತಾಳೆಯ ಮರಗಳಿದ್ದರಿಂದ ಅದಕ್ಕೆ ತಾಳವನ ಹ್ಮ್ ಆ ತಾಲವನ ಅರಣ್ಯದಲ್ಲಿ ಅನೇಕ ಕಳಿ ಕಳಿತ ಹಣ್ಣುಗಳು ನೆಲಕ್ಕೆ ಉದುರುತ್ತಿವೆ ಈಗಾಗಲೇ ಬಹಳಷ್ಟು ನೆಲದ ಮೇಲೆ ಬಿದ್ದಿವೆ ಆದರೆ ಈ ಎಲ್ಲಾ ಹಣ್ಣುಗಳನ್ನು ಧೇನುಕಾಸುರ ಕಾಯುತ್ತಿದ್ದಾನೆ ಹ್ಮ್ ಅರಣ್ಯದಲ್ಲಿ ತುಂಬಾ ಅದ್ಭುತವಾದ ತುಂಬಾ ರುಚಿಕರವಾದ ಹ್ಮ್ ಈ ತಾಳೆ ಹಣ್ಣು ಮರದ ಹ್ಮ್ ಹಣ್ಣುಗಳು ಅದೆಲ್ಲ ಬಿದ್ದಿದೆ ಆ ಕೆಳಗಡೆನೂ ಬಿದ್ದಿದೆ ಆದ್ರೆ ನಾವು ಹೋಗ್ ಆಗಲ್ಲ ಯಾಕೆ ಯಾಕಂದ್ರೆ ಧೇನುಕಾಸುರ ಅಲ್ಲಿ ಕಾಯುತ್ತಿದ್ದಾನೆ ಹೇ ರಾಮನೇ ಹೇ ಕೃಷ್ಣನೇ ದೇನುಕನು ಮಹಾನ್ ಶಕ್ತಿಶಾಲಿ ಅಸುರನು ಅವನು ಗಾರ್ಧವ ರೂಪದ ರೂಪ ತಾಳಿದ್ದಾನೆ ಗಾರ್ಧವ ಕತ್ತೆ ಅವನಷ್ಟೇ ಬಲಿಷ್ಠರಾದ ಅವನಂತಹ ರೂಪವನ್ನೇ ತಾಳಿದ ಅನೇಕ ಮಂದಿ ಮಿತ್ರರು ಅವನನ್ನು ಸುತ್ತುವರೆದಿದ್ದಾರೆ ಹ್ಮ್ ಕತ್ತೆ ಜೊತೆ ಯಾರಿರ್ತಾರೆ ಕತ್ತೆಗಳಿರ್ತಾರೆ ಹ್ಮ್ ದೇನುಕಾಸುರ ನರಭಕ್ಷಕ ಅವನು ಜೀವಂತ ಮನುಷ್ಯರನ್ನು ತಿಂದು ಹಾಕಿದ್ದಾನೆ ಎಂದೇ ಮನುಷ್ಯರು ಮೃಗಗಳು ತಾಲವನಕ್ಕೆ ಹೋಗಲು ಹೆದರುತ್ತಾರೆ ಹೇ ಶತ್ರು ಸಂಹಾರಕನೇ ಹಕ್ಕಿಗಳು ಕೂಡ ಅಲ್ಲಿಗೆ ಹಾರಿ ಹೋಗಲು ಹೆದರುತ್ತವೆ ಹ್ಮ್ ತಾಲ ಅರಣ್ಯದಲ್ಲಿ ಯಾರೊಬ್ಬರು ರುಚಿ ನೋಡದ ಮಧುರ ವಾಸನೆಯ ಹಣ್ಣುಗಳಿದ್ದವು ವಾಸ್ತವಾಗಿ ಈಗಲೂ ಎಲ್ಲಾ ಕಡೆ ಹರಡಿರುವ ತಾಲವನದ ಹಣ್ಣುಗಳ ಸುವಾಸನೆಯನ್ನು ನಾವು ಮೂಸಬಹುದು ಹೇ ಕೃಷ್ಣನೇ ನಮಗೆ ಆ ಹಣ್ಣುಗಳನ್ನು ತಂದು ಕೊಡು ಅವುಗಳ ಮಧುರ ವಾಸನೆಯಿಂದ ನಮ್ಮ ಮನಸ್ಸು ಆಕರ್ಷಿತವಾಗಿದೆ ಪ್ರಿಯ ಬಲರಾಮನೇ ಆ ಹಣ್ಣುಗಳನ್ನು ಸವಿಯಬೇಕೆಂಬ ಮಹಾತ ಮಹತ್ವಾಕಾಂಕ್ಷೆ ನಮ್ಮಲ್ಲಿ ತೀವ್ರವಾಗಿದೆ ನಮ್ಮ ಈ ಆಸೆ ಒಳ್ಳೆಯ ವಿಚಾರ ಎಂದು ನಿನಗೆನಿಸಿದರೆ ನಾವು ತಾಲವನಕ್ಕೆ ಹೋಗೋಣ ಹ್ಮ್ ಇನ್ನು ನಾನು ಮುಂಚೆನೂ ಹೇಳಿದ್ದೀನಿ ಮಿತ್ರರು ಎಷ್ಟೊಂದು ಸಲ ತಮಗೆ ಅಲ್ಲ ಕೃಷ್ಣ ಬಲರಾಮರಿಗೋಸ್ಕರ ಹ್ಮ್ ತಮಗೆ ಬೇಕು ಅಂತ ಕೇಳ್ತಾರೆ ನಮ್ಮ ಕೃಷ್ಣ ಬಲರಾಮ ಅದನ್ನ ಆ ನೆರವೇರಿಸ್ತದೆ ರೀತಿ ಆ ರೀತಿ ಇಲ್ಲಿ ಅದಕ್ಕೆ ಹೇಳ್ತಾದ್ರೆ ನಿಮಗೆ ನಿಮಗೆ ಸರಿ ಅಂತ ಅನ್ಸಿದ್ರೆ ನಮ್ಮ ಈ ಒಂದು ಈ ಆಸೆ ಆ ನಿಮಗೆ ಸರಿ ಅಂತ ಅನ್ಸಿದ್ರೆ ನಾವು ಅಲ್ಲಿಗೆ ಹೋಗೋಣ ತಾಲವನಕ್ಕೆ ಹೋಗೋಣ ತಮ್ಮ ಸಹಚರರ ಮಾತುಗಳನ್ನು ಕೇಳಿ ಕೃಷ್ಣ ಬಲರಾಮರು ನಸುನಕ್ಕರು ಅವರನ್ನು ಸಂತಸ ಪಡಿಸಲು ಗೋಪಾಲ ಬಾಲಕ ಮಿತ್ರರಿಂದೊಡಗೂಡಿ ತಾಲವನದತ್ತ ಹೆಜ್ಜೆ ಹಾಕಿದರು ನಸುನಕ್ಕರು ಯಾಕಂದ್ರೆ ಕೃಷ್ಣ ಬಲರಾಮನಿಗೆ ಗೊತ್ತು ಮುಂದೆ ಏನಾಗತ್ತೆ ಅಂತ ಹ್ಮ್ ಅಲ್ಲದೆ ಈ ಹುಡುಗರ ಒಂದು ವಿನೋದದ ಮಾತುಗಳು ಅಂದ್ರೆ ಆ ಇದು ತುಂಬಾ ಚೆನ್ನಾಗಿದೆ ಹೋಗೋಣ ತಿನ್ನೋಣ ಇವೆಲ್ಲ ನೋಡಿ ಸಂತೋಷ ಆಗತ್ತೆ ಕೃಷ್ಣ ಬಲರಾಮನಿಗೆ ಬಲರಾಮನು ಮೊದಲು ತಾಲವನವನ್ನು ಪ್ರವೇಶಿಸಿದನು ಅನಂತರ ತನ್ನೆರಡೂ ಕೈಗಳಿಂದ ಮದ್ದಾನೆಯಂತೆ ಅಲ್ಲಿನ ಮರಗಳನ್ನು ಹಿಡಿದು ಅಲ್ಲಾಡಿಸಿದನು ತಾಳೆಯ ಹಣ್ಣುಗಳನ್ನು ನೆಲಕ್ಕೆ ಉದುರಿಸಿದನು ಹ್ಮ್ ಮದ್ದ ಆನೆಯಂತೆ ಹ್ಮ್ ಆ ಮರವನ್ನ ಹಿಡ್ಕೊಂಡು ಅವನು ಮಾಡ್ತಾನೆ ಹ್ಮ್ ಹಿಡಿದು ಅಲ್ಲಾಡಿಸ್ತಾನೆ ಮರನ ತಾಳೆ ಹಣ್ಣುಗಳನ್ನು ನೆಲಕ್ಕೆ ಉದುರಿಸಿದನು ಹ್ಮ್ ಅವನಿಗೇನು ಬಹಳ ಕಷ್ಟನ ಬಲರಾಮನಿಗೆ ಆ ಅಷ್ಟೊಂದು ಶಕ್ತಿ ಇದೆ ಅವನಿಗೆ ಹ್ಮ್ ಬಹಳ ಸುಲಭವಾಗಿ ಹಣ್ಣುಗಳೆಲ್ಲ ಕೆಳಗಡೆ ಬಿದ್ದೋಗುತ್ತೆ ಹಣ್ಣುಗಳಿಗೆ ಭೂಮಿಗೆ ಬೀಳುವ ಸದ್ದು ಕೇಳಿದ ದೇನುಕಾಸುರನು ಭೂಮಿ ಮರಗಳಲ್ಲಿ ಕಂಪನ ಉಂಟು ಮಾಡಿ ಆಕ್ರಮಣ ಮಾಡಲು ಮುನ್ನುಗ್ಗಿದನು ಕತ್ತೆ ಆ ಏನ್ ಮಾಡುತ್ತೆ ಕಾಲಲ್ಲಿ ಒದಿಯುತ್ತೆ ಧಬ್ ಧಬ್ ಡಬ್ ಅಂತ ಹ್ಮ್ ಭೂಮಿ ಮರಗಳಲ್ಲಿ ಕಂಪನ ಉಂಟು ಮಾಡಿ ಅವನು ಎಷ್ಟು ಒಬ್ಬ ಮಹಾ ಪ್ರಬಲ ಹಸುರ ಅವನು ಆ ಕತ್ತೆ ರೂಪವನ್ನ ತಾಡಿದ್ದಾನೆ ಹ್ಮ್ ಕತ್ತೆ ರೂಪದಿಂದ ಅವನು ಆ ಕಾಲಿಂದ ಶಬ್ದ ಮಾಡ್ತಾ ಇದಾನೆ ಅದು ಭೂಮಿ ಮರಗಳಲ್ಲಿ ಎಲ್ಲ ಆ ಅಲ್ಲಾಡೋ ಹಂಗೆ ಮಾಡ್ತವೆ ಅದಕ್ಕೆ ಮಾಡಿಬಿಟ್ಟು ಅಕ್ಕ ಆಕ್ರಮಣ ಮಾಡಲು ಮುನ್ನುಗ್ಗಿದನು ನೋಡ್ತಾ ಇದಾನೆ ಹ್ಮ್ ಯಾರೋ ನನ್ನ ಅರಣ್ಯ ನನ್ನ ವನವನ್ನ ಪ್ರವೇಶ ಮಾಡಿ ಹಣ್ಣುಗಳನ್ನ ಕಿತ್ಕೊಂಡು ಹೋಗ್ತಾ ಇದು ಕಂಸನಿಗೋಸ್ಕರ ಇರುವಂತಹ ಅರಣ್ಯ ಆ ಕಂಸನಿಗೋಸ್ಕರ ಎಲ್ಲಾ ಹಣ್ಣುಗಳು ಅಂದ್ಬಿಟ್ಟು ಅವನು ಆಕ್ರಮಣ ಮಾಡಲು ಮುನ್ನುಗ್ಗಿದನು ಆ ಬಲಿಷ್ಠ ರಾಕ್ಷಸನು ತನ್ನ ಹಿಂಗಾಲುಗಳ ಗೊರಸುಗಳಿಂದ ಭಗವಂತನ ಎದೆಗೆ ಫಲವಾಗಿ ಒದ್ದನು ಅನಂತರ ದೇನುಕನು ಪರಾಕ್ರಮದಿಂದ ಹುಂಕರಿಸುತ್ತಾ ಸುತ್ತಮುತ್ತ ಓಡಾಡತೊಡಗಿದನು ಯಾರಿಗೆ ಬಲರಾಮನಿಗೆ ಹೊಡಿತಾನೆ ಯಾಕೆ ಬಲರಾಮ ಹ್ಮ್ ಮರಗಳನ್ನ ಅಲ್ಲಾಡಿಸ್ತಾ ಇದ್ದ ಎಲ್ಲ ಹಣ್ಣುಗಳನ್ನ ಬೀಡಿಸ್ತಾ ಇದ್ದ ಹ್ಮ್ ಅದಕ್ಕೆ ಏನ್ ಮಾಡ್ತಾನು ಕಸಾರ ಬಂದು ಕಿಂಗಾಲುಗಳ ಗೊರಸುಗಳಿಂದ ಭಗವಂತನ ಎದೆಗೆ ಬಲವಾಗಿ ಒದ್ದನು ನೋಡಿ ಎಂತಹ ಆ ಸೂರ ನಿಜವಾಗ್ಲು ಹ್ಮ್ ಭಗವಂತನಿಗೆ ಕಾಲಲ್ಲಿ ಒದ್ದಾನೆ ಹ್ಮ್ ಅನಂತರ ಆಮೇಲೆ ಸಂತೋಷ ಆಗೋಯ್ತು ಅವನ್ಗೆ ದೇನುಕನು ಪರಾಕ್ರಮದಿಂದ ಹೂಂಕರಿಸುತ್ತ ಸುತ್ತಮುತ್ತ ಓಡಾಡಿ ತೊಡಗಿದನು ಆ ನೋಡು ನಾನೇನು ಸುಲಭವಾಗಿ ಓದ್ಬಿಟೆ ಆ ಭಗವಂತ ಇವನ ಬಲರಾಮನ ಆ ಯಾರೋ ಆಕ್ರಮಣಕಾರಿ ಯಾರು ಬಂದ್ಯಾನೇ ಅವನನ್ನು ಒದ್ಬಿಟ್ಟೆ ಅಂತ ಅವನು ಇಲ್ಲಿ ಅಲ್ಲಿ ಹೀಗೆ ಆಗಿ ಓಡಾಡ್ತಾ ಇದ್ದಾನೆ ಸುಮ್ಮನೆ ಏನೋ ಆಯ್ತು ನನ್ ಕೆಲ್ಸ ಅವನೇನ್ ಮುಗಿತು ಅವನ್ ಕೆಲ್ಸ ಅವನ ಜೊತೆ ಏನು ಯುದ್ಧ ಮಾಡೋ ಅವಶ್ಯಕತೆ ಇರಲ್ಲ ನನ್ಗೆ ಹೋರಾಡೋ ಅವಶ್ಯಕತೆ ಇರಲ್ಲ ಅಂತ ಇಲ್ಲಿ ಇಲ್ಲಿಯಲ್ಲಿ ಸುತ್ತಮುತ್ತ ಓಡಾಡ್ತಾ ಇದ್ದಾನೆ ದೊರೆ ರೋಷಗೊಂಡ ಗಾರ್ಧವನು ಮತ್ತೆ ಬಲರಾಮನತ್ತ ನುಗ್ಗಿ ಅವನಿಗೆ ಬೆನ್ನು ತಿರುಗಿಸಿ ನಿಂತುಕೊಂಡನು ಹ್ಮ್ ಭಗವಂತನಿಗೆ ಬೆನ್ನು ತೋರಿಸಿ ನಿಂತ್ಕೋಬಾರ್ದು ದೇವಸ್ಥಾನದಲ್ಲೂ ಅಷ್ಟೇ ನಾವು ದೇವಸ್ಥಾನಕ್ಕೆ ಹೋದಾಗ ಸಾಮಾನ್ಯವಾಗಿ ನಾ ನೋಡಿದ್ದೀನಿ ದೇವಸ್ಥಾನದಲ್ಲಿ ಭಗವಂತ ಇದ್ದಾನೆ ನಾವು ಹೋದಾಗ ನಮಸ್ಕಾರ ಮಾಡ್ತೀವಿ ಆಮೇಲೆ ಮರ್ತ್ ಬಿಡ್ತೀವಿ ಭಗವಂತ ಇದ್ದಾನೆ ಅಲ್ಲಿ ಅಂತ ಆ ನಮ್ಮಪಾಡ ನಾವು ಬೇರೆ ಮೇ ಭಕ್ತರ ಜೊತೆ ಮಾತಾಡ್ಕೊಂಡು ಸತಿ ಡ್ಯಾನ್ಸ್ ಮಾಡ್ತಾರೆ ಆ ದೇವಸ್ಥಾನದಲ್ಲಿ ಡ್ಯಾನ್ಸ್ ಹೇಗ್ ಮಾಡ್ತಾರೆ ಬೆನ್ನು ಭಗವಂತನಿಗಿರುತ್ತೆ ಹ್ಮ್ ಇದೆಲ್ಲಾ ಮಾಡಬಾರ್ದು ನೋಡಿ ರಾಕ್ಷಸ ಹಸುರ ಮಾಡೋದು ಇಂಥ ಕೆಲಸ ಭಗವಂತನಿಗೆ ಹದ ಬೆನ್ನನ್ನ ತೋರ್ಸೋದು ಹಸುರರು ಮಾಡೋ ಕೆಲಸ ಹ್ಮ್ ನಾವು ಭಕ್ತಿಯಿಂದ ಮಾಡ್ತಾ ಇರುವಂತಹ ಬ ಪ್ರೀತಿಯಿಂದ ಭಕ್ತಿ ಮಾಡ್ತಾ ಇರೋರು ಬೆನ್ನನ್ನ ತೋರ್ಸ್ಬಾರ್ದು ಭಗವಂತನಿಗೆ ಸುಲಭವಾದ ಸರಳವಾದ ವಿಷಯ ಇವಾಗ ಯಾವುದೋ ಒಂದು ಪ್ರೋಗ್ರಾಂ ನಡೀತಾ ಇರುತ್ತೆ ಪ್ರೋಗ್ರಾಮ್ ನಡೀತಾ ಇದ್ರೆ ಒಂದು ಇದ್ರ ಮೇಲೆ ಎಲ್ಲ ಚೀಫ್ ಗೆಸ್ಟ್ ಎಲ್ಲ ಕೂತಿದ್ದಾರೆ ಯಾರು ಅನೌನ್ಸ್ ಮಾಡೋರು ಯಾರು ಅವ್ರು ಮುಂದೆ ಬಂದು ನಿಂತ್ಕೊಡಲ್ಲ ಅವ್ರ ಮುಂದೆ ಬಂದು ಅವ್ರಿಗೆ ಬೆನ್ ತೋರ್ಸ್ಕೊಂಡು ನಿಂತ್ಕೊಂಡು ಅನೌನ್ಸ್ ಮಾಡಲ್ಲ ಪಕ್ಕದಿಂದ ಮಾಡ್ತಾರೆ ಹಾ ಅಲ್ಲದೆ ಏನಾದ್ರು ಒಂದು ಡ್ಯಾನ್ಸ್ ಏನಾದ್ರು ಪ್ರದರ್ಶನಾದ್ರೆ ಅವ್ರಿಗೆ ನೋಡೋಂಗೆ ಅವರಿಗೆ ಕಾಣುವಂಗೆ ಪ್ರದರ್ಶನ ಆಗುತ್ತೆ ಡ್ಯಾನ್ಸ್ ಇತ್ಯಾದಿ ಅವ್ರಿಗೆ ವೀಕ್ಷಕರೇ ಕಾಣುವಂತೆ ಅವರಿಗೆ ಬೆನ್ನಾಗುವಂತೆ ಯಾವತ್ತು ಅರೇಂಜ್ ಮಾಡಿರಲ್ಲ ಇನ್ನು ಭಗವಂತನಿಗೆ ನಾವು ಹೇಗೆ ಬೆನ್ ತೋರ್ಸಕ್ಕಾಗತ್ತೆ ಹ್ಮ್ ಬೆನ್ ತೋರ್ಸಿದ್ರೆ ನಮ್ಗೆ ಅದು ಅಗೌರವ ಅದರಿಂದ ದಯವಿಟ್ಟು ಗಮನಿಸಿ ದೇವಸ್ಥಾನಕ್ಕೆ ಹೋದಾಗ ಬೆನ್ ತೋರ್ಸ್ಕೊಂಡು ನಿಂತ್ಕೊಂಡು ಸುಮ್ನೆಮ್ಮ ಹೊರಗಡೆ ಬರ್ತಿರುವಾಗ ಅನಿವಾರ್ಯ ಬೆನ್ ತೋರ್ಸ್ಬೇಕಾಗ್ತದೆ ಅದು ಆ ರೀತಿ ನಡ್ಕೊಂಡ್ ಬಂದಾಗ್ಲೂ ಪ್ರಜ್ಞೆ ಇರ್ಬೇಕು ಭಗವಂತ ಕ್ಷಮಸು ಹ್ಮ್ ಹೊರಗಡೆ ಹೋಗ್ತಾ ಇದೀನಿ ಆದ್ರೂ ನಾನು ನನ್ನ ಬೆನ್ ತೋರಿಸ್ತಾ ಇದ್ದೀನಿ ಅಂತ ನನ್ನ ನನ್ನ ಗುರು ಮಹಾರಾಜರು ಭಕ್ತಿ ವಿಕಾಸ್ ಮಹಾರಾಜರು ನಾ ಎಷ್ಟು ಕಡೆ ನೋಡಿದ್ದೀನಿ ಎಷ್ಟು ವರ್ಷದಿಂದ ಅವ್ರು ಹೊರಗಡೆ ಹೋಗ್ಬೇಕು ಹಿಂದೆ ಹಿಂದೆ ಹಿಂದೆನೆ ಕಾಲಿಟ್ಕೊಂಡು ಹೋಗ್ತಾರೆ ಹ ಹಿಂದೆ ಅಂದ್ರೆ ಮುಖ ಭಗವಂತನೆ ನೋಡ್ತಾ ಇದಾರೆ ಹಂಗೆ ಉಲ್ಟಾ 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 ನಡ್ಕೊಂಡು ಹೋಗ್ತಾರೆ ಹ್ಮ್ ಬೆನ್ ತಿರುಗಿ ತೋರ್ಸೋದೇ ಇಲ್ಲ ಭಗವಂತನ್ಗೆ ಕಷ್ಟ ಆಗ್ಬೋದು ಹಿಂದೆ ನೋಡ್ಕೋಬೇಕು ಎಲ್ಲಿ ಮೆಟ್ಲಿದ್ಯಾ ಅಥವಾ ಏನು ಅಂತ ನೋಡ್ಕೊಂಡು ನೋಡ್ಕೊಂಡು ಆದ್ರೆ ಮುಖ ಭಗವಂತನ್ಗೆ ಹ್ಮ್ ಬಹಳ ಮುಖ್ಯವಾದ ಅದಕ್ಕೆ ನಾವು ವೈಷ್ಣವರನ್ನ ನೋಡ್ಬೇಕು ಅವ್ರು ಯಾವ ರೀತಿ ವ್ಯವಹರಿಸ್ತಾ ಇದಾರೆ ಅಂತ ಅದರಿಂದ ಕಲಿಯೋದು ಬಹಳ ವಿಷಯಗಳಿರುತ್ತೆ ಇಲ್ಲಿ ಹಸುರ ಬೆನ್ನು ತಿರುಗಿಸಿ ನಿಂತುಕೊಂಡನು ಅನಂತರ ಆಕ್ರೋಶದಿಂದ ಅಬ್ಬರಿಸುತ್ತ ರಾಕ್ಷಸನ ರಾಕ್ಷಸ ತನ್ನೆರಡು ಕಾಲುಗಳಿಂದ ಬಲರಾಮನಿಗೆ ರಾಚಿದನು ಬೆನ್ನು ತೋರ್ಸ್ಕೊಂಡು ನಿಂತ್ಕೊಂಡು ಆಮೇಲೆ ಕಾಲೆತ್ತಿ ಎರಡು ಕಾಲಿಂದನು ಒದ್ದ ಭಗವಂತನ ತಿರುಗ ಬಲರಾಮನಿಗೆ ಬಲರಾಮನು ದೇಣುಕಾಸುರನ ಗೊರಸುಗಳನ್ನು ಹಿಡಿದು ಹಿಡಿದೆತ್ತಿ ಒಂದೇ ಕೈಯಿಂದ ಗಿರ ಗಿರ ತಿರುಗಿಸಿ ತಾಳೆಯ ಮರದ ತುದಿಗೆ ಎಸೆದನು ಒದ್ದ ಆದ್ರೆ ಬಲರಾಮ ಅದನ್ನ ಅವನ ಒದಸ್ಕೊಳ್ಲಿಲ್ಲ ಏನ್ ಮಾಡ್ದ ತಕ್ಷಣ ಅವ್ನ ಎರಡ್ ಕಾಲುಗಳನ್ನು ಹಿಡ್ಕೊಂಡ್ಬಿಟ ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ದ ಹಿಡಿದ ಎತ್ತಿ ಹ ಒಂದೇ ಕೈಯಿಂದ ಎರಡ್ ಕೈಯು ಅಲ್ಲ ಒಂದೇ ಕೈಯಿಂದ ತಿರುಗಿಸಿ ಹ ತಾಳೆಯ ಮರದ ಮೇಲೆ ಸುಮ್ಮನೆ ನಾವು ಏನೋ ಎಸಿತೀವಲ್ಲ ಏನೋ ವಸ್ತು ಬಾಲ್ ಎಸ್ದಂಗೆ ತಾಳೆಯ ಮರದ ತುದಿಗೆ ಎಸೆದನು ಮೇಲಕ್ಕೆ ಹ್ಮ್ ಆ ಉಗ್ರ ಭ್ರಮಣವು ಯಾವ ರೀತಿ ಬಲರಾಮ ತಿರುಗಿಸ್ತಾ ಆ ದೇನುಕು ಹಾ ಅಷ್ಟೊಂದು ಆರ್ಭಟ ಮಾಡ್ತಾ ಇದ್ದ ರಾಕ್ಷಸನನ್ನು ಕೊಂದು ಹಾಕಿತ್ತು ಸುಮ್ಮನೆ ಅವನ್ ತಿರುಗ್ಸೋದ್ರಿಂದಾನೆ ಸತ್ ಅಷ್ಟೇ ಅದಕ್ಕೆ ಈ ಹಸುರರು ಕೃಷ್ಣ ಬಲರಾಮನಿಗೆ ಬಹಳ ಕಷ್ಟವನ್ನು ಕೊಡೋದಕ್ಕಾಗೋದಿಲ್ಲ ಹ್ಮ್ ಎಲ್ಲಾ ಹಸುರ ಸಂಹಾರ ಒಂದ್ ಶ್ಲೋಕ ಎರಡು ಶ್ಲೋಕ ಹ್ಮ್ ಒಂದೇ ಒಂದು ಆ ಎರಡು ಎರಡು ಬಹಳ ಮುಖ್ಯವಾದ ಲೀಲೆಗಳು ಆ ಅಧ್ಯಾಯಗಳ ಗಟ್ಲೆ ನಡೆಯುತ್ತೆ ಯಾವುದು ಒಂದು ವರಾಹ ಇನ್ನೊಂದು ನರಸಿಂಹ ಯಾಕೆ ಆ ಎರಡು ಯುದ್ ಯುದ್ಧದಲ್ಲೂ ಇರೋ ಇರೋ ಹಸುರರು ಯಾರು ಭಕ್ತರು ಜಯ ವಿಜಯ ಆ ಜಯ ವಿಜಯ ಬಂದಿದ್ರಿಂದ ಆ ಹಸುರರ ಸಂಹಾರ ಸ್ವಲ್ಪ ವಿನೋದಕರವಾಗಿದೆ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಭಗವಂತ ಯಾಕಂದ್ರೆ ಅವ್ನಿಗೆ ಆ ಒಂದು ವೀರ ರಸವನ್ನ ಆಸ್ವಾದನೆ ಮಾಡಕ್ಕೋಸ್ಕರನೇ ಅವನು ಹ್ಮ್ ಇದೆಲ್ಲ ಮಾಡಿರೋದು ಅವ್ರನ್ನ ಅವ್ರ ಅಲ್ಲಿಂದ ಆ ಅವ್ರಿಗೆ ಶಾಪ ಅವರು ಕೆಳಗಡೆ ಪತಿತರ ಆಗ್ಬೇಕು ಇದೆಲ್ಲ ಆಗಿದ್ದು ಭಗವಂತನ ವೀರ ರಸವನ್ನು ಅವನು ಆಸ್ವಾದನೆ ಮಾಡೋದಿಕ್ಕೆ ಇಷ್ಟಪಟ್ಟ ಅದಕ್ಕೆ ಹ್ಮ್ ಸೊ ಆ ಯುದ್ಧಗಳು ಆ ಒಂದು ರಾಕ್ಷಸರ ಜೊತೆ ಹೋರಾಟ ಸ್ವಲ್ಪ ಆ ಮನೋರಂಜಕವಾಗಿದೆ ಹ್ಮ್ ಆದ್ರೆ ಇದು ಬೇರೆ ಹಸರಲ್ಲೆಲ್ಲ ಅವರೆಲ್ಲ ಇರುವೆ ಭಗವಂತನ ಮುಂದೆ ಸುಮ್ನೆ ಪಥಕ್ ಪಥಕ್ ಅಂತ ಅಷ್ಟೇ ಒಂದೇ ಶ್ಲೋಕ ಹ ಸುಮ್ನೆ ಗಿರಗಿರನ್ನ ತಿರುಗಿಸ್ತಾ ಆಗೋಯ್ತದೆ ಕ್ಲೋಸ್ ಅದಕ್ಕೆ ನಮ್ಮ ನಾವು ಪಿ ಪಿಕ್ಚರ್ಗಳು ನೋಡಿದ್ರೆ ಎಷ್ಟೊಂದು ಮಸಾಲ ಹಾಕ್ತಾರೆ ಹೀರೋ ಬಿಲನ್ನ ಕೊಲ್ಲೋದು ಅಥವಾ ಒನ್ ಏಟ್ ಮಾಡೋದು ಇಲ್ಲಿ ನಮ್ಮ ಹೀರೋಗಳಿಗೆ ಏನು ಮಸಾಲ ಹಾಕಾಗಲ್ಲ ಎಷ್ಟು ಮಸಾಲ ಹಾಕಿದ್ರು ಅದು ಒಂದ್ ಶ್ಲೋಕಗಿಂತ ಜಾಸ್ತಿ ಹೋಗೋಕಾಗಲ್ಲ ಹ್ಮ್ ಶಕ್ತಿವಂತರು ಏನ್ ಮಾಡಕ್ಕಾಗ ಪಾಪ ಹಸುರರು ಸುಮ್ನೆ ಸಾಯ್ತಾರೆ ಬಂದ್ಬಿಟ್ಟು ಪಾಪ ಅಂತಾನು ಹೇಳಕ್ಕಾಗಲ್ಲ ಯಾಕಂದ್ರೆ ಸಾಯೋ ಹಸುರರು ಕೂಡ ವೈಕುಂಠವನ್ನು ಪ್ರಾಪ್ತಿ ಮಾಡ್ತಾರೆ ಅಷ್ಟು ಕೃಪೆ ಅಂತ ಬಲರಾಮನು ಗಾರ್ಧವ ದೈತ್ಯನ ದೇಹವನ್ನು ಅತಿ ಎತ್ತರದ ತಾಳೆಯ ಮರದ ತುದಿಯ ಮೇಲೆ ಎಸೆದ ಲೀಲೆಯಿಂದಾಗಿ ಎಲ್ಲಾ ಮರಗಳು ಭಾರಿ ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಂತೆ ಅಲುಗಾಡಿದವು ಹಾಗು ಒಂದಕ್ಕೊಂದು ಅಪ್ಪಳಿಸಿಕೊಂಡವು ಒಂದು ಎತ್ತರವಾದ ತಾಳ ತಾಳೆ ಮರ ಅದ್ರ ಮೇಲೆ ಇವನ ದೇಹ ಹೋಗಿ ಬಿತ್ತು ದಿನಕಾಸುರನ ಅದು ಬಿತ್ತಿದ ಭಾರದಿಂದಾಗ ಏನಾಯ್ತು ಆ ಮರ ಸ್ವಲ್ಪ ವಾಲ್ತು ಪಕ್ಕ ಇದರ ಮರ ಸಾಕ್ತು ಪಕ್ಕ ಇದ್ದ ಮರ ವಾಲ್ತು ಈ ರೀತಿ ಸಾಲಾಗಿ ಮರಗಳಿತ್ತು ಮುಂಚೆನೆ ಹೇಳ್ತೀರಲ್ಲ ಸಾಲಾಗಿ ಮರಗಳಿದ್ದಂತಹ ತಾಲವಣ ಒಂದಾದ್ಮೇಲೆ ಒಂದಾದ್ಮೇಲೆ ಬಿದ್ದು 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 ಎಲ್ಲಾ ಮರಗಳು ಬಿದ್ದು ಹ್ಮ್ ನನ್ನ ಪ್ರೀತಿಯ ಪರೀಕ್ಷಿತ ಮಹಾರಾಜನೇ ಬಲರಾಮನು ಅನಂತನಾದ ದೇವೋತ್ತಮ ಪರಮ ಪುರುಷನು ಹಾಗೂ ಇಡೀ ಬ್ರಹ್ಮಾಂಡದ ನಿಯಾಮಕನು ಎಂಬುದನ್ನು ಗಮನಿಸಿದಾಗ ದೇನುಕಾಸುರ ವಧೆಯು ಅಂತಹ ಅದ್ಭುತವೇನಲ್ಲ ನೇಯ್ದ ಬಟ್ಟೆಯು ತನ್ನದೇ ಆದ ಹಾಸು ಹೊಕ್ಕು ಇರುವ ನೂಲಿನ ಎಳೆಯನ್ನು ಆಧರಿಸಿರುವಂತೆ ನಿಜವಾಗಿ ಇಡೀ ವಿಶ್ವ ಅವನನ್ನು ಆಶ್ರಯಿಸಿದೆ ಸಂಪೂರ್ಣ ವಿಶ್ವ ಅವನ ಮೇಲೆ ಅವಲಂಬಿತನಾಗಿದೆ ಅವಲಂಬಿತವಾಗಿದೆ ಅವನಲ್ಲಿ ಅಷ್ಟು ಶಕ್ತಿ ಇದೆ ಒಬ್ಬ ಆಸುರನನ್ನು ಕೊಲ್ಲೋದು ಏನು ಮಹಾ ಅದ್ಭುತವಾದ ವಿಷಯನ ನಾ ಇಲ್ಲ ದೇಣುಕಾಸುರನ ವಧೆಯಿಂದ ಕೆರಳಿದ ಅವನ ಮಿತ್ರರಾದ ಉಳಿದ ಕಾರ್ತವಾಸುರರು ತತ್ಕ್ಷಣವೇ ಕೃಷ್ಣ ಬಲರಾಮನ ಮೇಲೆ ಆಕ್ರಮಣ ನಡೆಸಲು ಓಡಿದರು ಇದನ್ನ ನಾವು ಮತ್ತೆ ಮತ್ತೆ ನೋಡ್ಬೋದು ಭಾಗವತದಲ್ಲಿ ವಿಶೇಷವಾಗಿ ಕೃಷ್ಣ ಲೀಲೆಗಳಲ್ಲಿ ಕಂಸಾನೂ ಅಷ್ಟೇ ತನ್ನ ಮಟ್ಟಿಗೆ ತಾನು ಒಂದೇ ಒಂದೊಂದು ಸನ್ನಿವೇಶಗಳಲ್ಲಿ ಒಳ್ಳೋನ ಆಗ್ಬಿಡ್ತಾನೆ ಓ ವಸುದೇವ ನಿನ್ನ ಮಗನನ್ನ ಮೊದಲನೇ ಮಗನನ್ನ ನಾನು ಕೊಲ್ಲ ಹೋಗು ಆದ್ರೆ ಮಿತ್ರರು ಎಂತವ್ರು ದುಷ್ಟರು ಹ ಅವನಿಗೆ ದೇವಕಿ ಅಂತ ಆದ್ರೂ ಇದ್ಲು ಆ ರೀತಿಯಾದ್ರೂ ಭಾಗ್ಯಶಾಲಿ ಅವನು ಆದರೆ ದುಷ್ಟರು ಅವ್ರಿಗೆ ಅಂತಹ ಯಾವ ಒಳ್ಳೆಯ ಸಂಘನೂ ಇಲ್ಲ ಸಂಪೂರ್ಣ ದುಷ್ಟರು ಹ್ಮ್ ಬರೀ ದಾರಿಯನ್ನ ತೋರಿಸ್ತಾರೆ ಬರೀ ದಾರಿ ಸಾಯೋದಿಕ್ಕೆ ದಾರಿ ಹ್ಮ್ ಇಲ್ಲೂ ಅಷ್ಟೇ ಹಸುರರ ಸ್ನೇಹಿತರು ಏನು ಓ ನಾನ್ ಸ್ನೇಹಿ ನಮ್ಮ ಸ್ನೇಹಿತನನ್ನ ಕೊಂದ್ಬಿಟಿಯಾ ನೀನು ನಮ್ಮ ಒಡೆಯನ್ನ ಕೊಂದ್ಬಿಟ್ಯಾ ನಿಮ್ಮನ್ನ ನಾವೇ ನಾ ನಿಮ್ಮಿಬ್ರನ್ನ ನಾವೇ ಕೊಂದ್ಬಿಡ್ತೀವಿ ಹ್ಮ್ ಎಷ್ಟು ಮುಟ್ಟಾಳ್ತನ ಅಂದ್ರೆ ಅವಿವೇಕತನ ಅಂತಾರೆ ಯಾಕೆ ಮುಂದೆ ಯುದ್ಧ ಮಾಡ್ಬೇಕಂದ್ರು ಮುಂದೆ ಎದುರಾಳಿ ಎಷ್ಟು ಶಕ್ತಿವಂತ ಅಂತ ನೋಡ್ಕೊಂಡು ಯುದ್ಧ ಮಾಡ್ಬೇಕಂತ ಆದ್ರೆ ಹಸುರರು ಗಾರ್ಧಬ ಹಸುರರು ಅದು ಕತ್ತೆಗಳು ಕತ್ತೆಗಳಿಗೆ ಬುದ್ಧಿ ಅಲ್ಲಿ ಕಡಿಮೆ ಬುದ್ಧಿ ಅಲ್ಪ ಬುದ್ಧಿ ಹ್ಮ್ ಸೊ ಯೋಚನೆ ಕೂಡ ಮಾಡಲ್ಲ ಹಿಂದ ಮುಂದೆ ನೋಡದೆ ಸುಮ್ನೆ ಕೃಷ್ಣ ಬಲರಾಮನನ್ನ ಅಹ್ ಆಕ್ರಮ ಅವ್ರ ಮೇಲೆ ಆಕ್ರಮಣ ನಡೆಸ್ತಾರೆ ಹಸುರರು ಆಕ್ರಮಣ ನಡೆಸಿದಂತೆ ಕೃಷ್ಣ ಬಲರಾಮನು ಲೀಲಾಜಾಲವಾಗಿ ಅವರನ್ನು ಒಬ್ಬರಾದ ಮೇಲೆ ಒಬ್ಬರಂತೆ ಹಿಂಗಾಲು ಹಿಡಿದು ವೃಕ್ಷಗಳ ತುದಿಗೆ ಎಸೆದರು ಎಲ್ಲರದ್ದು ಒಂದೇ ಕತೆ ಹಿಡ್ಕೊಳ್ಳೋದು ಸುತ್ತೋದು ತಾಳೆ ಮೇಲೆ ಮರದ ಮೇಲೆ ಎಸೋದು ಇನ್ನೊಂದು ಇನ್ನೊಬ್ಬ ಹಸುರ ಅವನು ಅದೇ ಕತೆ ಸೊ ಈ ರೀತಿ ಒಂದಾದ್ಮೇಲೆ ಒಂದು ಒಬ್ಬ ಎಲ್ಲಾ ಆಸುರರು ಕೂಡ ಮೃತರಾದರು ಆಗ ಧರೆಯು ತಾಳೆಯ ಹಣ್ಣುಗಳಿಂದ ಅಚ್ಚಾದಿತವಾಗಿ ಹಾಗೂ ತಾಳೆಯ ಮರದ ಮೇಲೆ ತಿಳಿದುಕೊಂಡಿದ್ದ ದೈತ್ಯರ ಮೃತ ಶರೀರಗಳಿಂದ ಸುಂದರವಾಗಿ ಕಂಗೊಳಿಸಿತು ಅವಾಗ ಎಲ್ಲಾ ಹಸುರರು ಆ ಮರಗಳ ಮೇಲೆ ಬಿದ್ದಾಗ ಅವರ ಭಾರದಿಂದ ಹಣ್ಣುಗಳೆಲ್ಲ ಪತ ಪತ್ ಪತ ಎಲ್ಲ ಕಡೆ ಕೆಳಗಡೆ ಬಿದ್ದಿವೆ ಎಲ್ಲಾ ಹಣ್ಣುಗಳು ಮರದಲ್ಲಿ ಏನು ಇಲ್ವೇ ಇಲ್ಲ ಎಲ್ಲಾ ಬಿದ್ದೋಗ್ಬಿಟ್ಟಿವೆ ಹ್ಮ್ ಮತ್ತೆ ಆ ಸುಂದರವಾದ ದೃಶ್ಯ ಅಂತಾರೆ ಎಲ್ಲ ಕಡೆ ಆ ಹಂಗು ಸುಂದರವಾಗಿ ಕಂಗೊಳಿಸಿತು ನಿಜವಾಗಿ ಭೂಮಂಡಲವು ಮೇಘಾಚ್ಛಾದಿತ ಆಗಸದಂತೆ ರಾರಾಜಿಸುತ್ತಿತ್ತು ಮೇಘಾಚ್ಛಾದಿತ ಮೇಘ ಮೋಡಗಳಿಂದ ತುಂಬಿರೋ ಸುಂದರವಾದ ಒಂದು ಹ್ಮ್ ಆಕಾಶದಂತೆ ಕಂಡು ಬಂತಂತೆ ಹ್ಮ್ ಅವರ ಬೆಲೆ ಅಸುರರ ಬೆಲೆ ಉಭಯ ಸೋದರರ ಈ ಅದ್ಭುತ ಸಾಹಸ ಕಾರ್ಯವನ್ನು ಕೇಳಿದ ದೇವತೆಗಳು ಮತ್ತು ಋಷಿಮುನಿಗಳು ಪುಷ್ಪವೃಷ್ಟಿ ಕರೆದರು ಮತ್ತು ಅವರ ಗುಣಗಾನ ಮಾಡುತ್ತಾ ವಾದ್ಯಗಳನ್ನು ನುಡಿಸಿದರು ಅವರ ಸ್ತೋತ್ರ ಮಾಡಿದರು ಸೊ ಹಿಂದಿನ ಕಾಲದಲ್ಲಿ ಈ ತರ ಎಲ್ಲಾ ಸಾಕಷ್ಟು ಒಳ್ಳೆಯ ಕಾರ್ಯಗಳು ನಡೀತಾ ಇದ್ದಾಗ ಮೇಲೆ ಸೂರರು ಅಂತಾರೆ ಸೂರರು ಅಂದ್ರೆ ದೇವತೆಗಳು ಅವರು ಕಾಯ್ತಾ ಇರ್ತಾರೆ ಮೇಲಿಂದ ಪುಷ್ಪವೃಷ್ಟಿ ಆಗತ್ತೆ ಆ ಮತ್ತೆ ಆ ಇಂತಹ ಮಹಾ ಯುಧಿಷ್ಠಿರ ಪರೀಕ್ಷಿತ ಮಹಾರಾಜ ಇಂತಹ ಬಹಳ ಯೋಗ್ಯ ರಾಜರು ಏನಾದ್ರು ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ ಈ ಎಲ್ಲಾ ದೇವತೆಗಳು ಬರ್ತಾ ಇದ್ರು ಭೂಮಿಗೆ ತಮ್ಮ ಹವಿಸಿನ ಪಾಲನ ಸ್ವೀಕಾರ ಮಾಡಕ್ಕೆ ಮತ್ತು ವಿಶೇಷ ಆ ರಾಜರಿದ್ದಾಗ ಸಾಮಾನ್ಯ ಜನರು ಕೂಡ ದೇವತೆಗಳನ್ನು ನೋಡಬಹುದಾಯ್ತಂತೆ ಹ್ಮ್ ಈಗಿನ ಕಾಲದಲ್ಲಿ ಇವೆಲ್ಲ ಏನು ಇಲ್ಲ ಯಾಕಂದ್ರೆ ಅಷ್ಟೊಂದು ಅಹ್ ಯೋಗ್ಯತೆ ಇರುವಂತಹ ಜನ ಇಲ್ಲ ಯಾರು ಏನು ಅಂತ ಯೋಗ್ಯತೆ ಕೆಲ ಇರೋ ಕೆಲಸ ಮಾಡ್ತಾ ಇಲ್ಲ ಕೇವಲ ಹರೇ ಕೃಷ್ಣ ಮಹಾಮಂತ್ರ ಮಾಡ್ದಾಗ ಮಾತ್ರ ಹ್ಮ್ ಅವಾಗ ಏನಾಗುತ್ತೆ ನಮಗೆ ಬೇಕಾಗಿರೋದು ಮಳೆ ಬರುತ್ತೆ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಮಾಡಿದ್ರೆ ಹ್ಮ್ ಒಂದ್ಸತಿ ಹೈದರಾಬಾದ್ ನಲ್ಲಿ ಬಹಳ ದೊಡ್ಡ ಆ ಡ್ರಾಟ್ ಮಳೆನೇ ಇರಲಿಲ್ಲ ಎಲ್ಲಾ ರೈತರೆಲ್ಲ ಪಾಪ ಬಹಳ ದುಃಖ ಪಟ್ಕೊಂಡು ಎಲ್ಲ ಆಗ್ತಾ ಇತ್ತು ಅವಾಗ ಭಾರತ ಆಂಧ್ರ ಸರ್ಕಾರ ಪ್ರೌಪಾದ್ರು ಅವಾಗ ಭಾರತದಲ್ಲಿದ್ರು ಅವ್ರ ಹತ್ರ ಬಂದ್ ಕೇಳ್ತಾರೆ ಹ್ಮ್ ನೀವು ಅಂತಾರಾಷ್ಟ್ರೀಯ ಸಂಘ ನಿಮ್ದು ಆ ನಿಮ್ಗೆ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಸಾಕಷ್ಟು ಹಣ ಸಿಕ್ಕಿರುತ್ತೆ ದಯವಿಟ್ಟು ನಮಗೆ ಸ್ವಲ್ಪ ದಾನವನ್ನ ಮಾಡಿ ಪ್ರೌಪ ಕೇಳ್ತಾರೆ ಯಾಕೆ ಏನಾಯ್ತು ಇಲ್ಲ ಮಳೆ ಇಲ್ಲ ರೈತರು ಆಹಾರ ಇಲ್ಲದೆ ಪ್ರಾಣವನ್ನ ಬಿಡ್ತಾ ಇದಾರೆ ಅವ್ರಿಗೆ ನಾವು ಸ್ವಲ್ಪ ಸಹಾಯ ಮಾಡ್ಬೇಕು ಮಳೆ ಇಲ್ಲ ತಾನೆ ಮಳೆ ಬರ್ಸ್ಬೇಕಾ ಸರಿ ನಡೀರಿ ಮಳೆ ಬರ್ಸ್ತೀವಿ ದುಡ್ಡು ಕಾಸು ಬಗ್ಗೆ ಬೇಡ ಏನು ಉಪಯೋಗ ಆಗಲ್ಲ ಅದರಿಂದ ಅನ್ಬಿಟ್ಟು ರೂಪಾದರು ಎಲ್ಲಾ ಭಕ್ತರನ್ನು ಸೇರ್ಸ್ಕೊಂಡು ಜೋರಾಗಿ ಹರೇ ಕೃಷ್ಣ ಕೀರ್ತನೆ ಮಾಡ್ತಾರೆ ಅವಾಗ ಜೋರು ಧಾರಾಕಾರವಾದ ಮಳೆ ಆ ಎಲ್ಲಾ ತೊಂದರೆಗಳೆಲ್ಲ ಪರಿಹಾರ ಆಗ್ಬಿಡುತ್ತೆ ಹ್ಮ್ ಈ ರೀತಿ ಸಂಕೀರ್ತನ ಯಜ್ಞ ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ ಹ್ಮ್ ಯಜ್ಞ ಸಂಕೀರ್ತನೆ ಪ್ರಾಯ ಹ್ಮ್ ಆಮೇಲೆ ಇದು ಯಜ್ಞಾರ್ಥಾತ್ ಕರ್ಮಣತ್ರ ಎಲ್ಲರೂ ಕೂಡ ಯಜ್ಞವನ್ನ ಮಾಡ್ಬೇಕು ಆದ್ರೆ ಕಲಿಯುಗದಲ್ಲಿ ಯಾರು ಕೂಡ ಯಜ್ಞವನ್ನ ಮಾಡ್ತಾ ಇಲ್ಲ ವಿಶೇಷವಾಗಿ ಗೃಹಸ್ಥರು ಯಜ್ಞವನ್ನ ಮಾಡ್ಬೇಕು ಹ್ಮ್ ಹಿಂದೆ ಕಾಲ ಹಿಂದಿನ ಕಾಲದಲ್ಲಿ ಆ ಈ ತರ ಅಗ್ನಿ ಅಗ್ನಿಯ ಅಗ್ನಿಯಿಂದ ಆ ಯಜ್ಞಗಳು ನಡೀತಾ ಇತ್ತು ಹ್ಮ್ ಆದ್ರೆ ಈ ಕಲಿಯುಗದಲ್ಲಿ ಅಂತಹ ಯಜ್ಞಗಳನ್ನ ಮಾಡೋದಕ್ಕೆ ಯೋಗ್ಯ ಬ್ರಾಹ್ಮಣರಿಲ್ಲ ಅದಕ್ಕೆ ಹ್ಮ್ ಇರೋದು ಎಲ್ಲಕ್ಕಿಂತ ಸುಲಭವಾದದ್ದು ಸಂಕೀರ್ತನ ಯಜ್ಞ ಹ್ಮ್ ಸಂಕೀರ್ತನ ಯಜ್ಞ ಜೊತೆಗೆ ಸೇರಿಸಿ ಜನರನ್ನ ಹರೇ ಕೃಷ್ಣ ಮಹಾಮಂತ್ರ ಮಾಡಿ ಹ್ಮ್ ಹ್ಮ್ ನಮ್ಮ ಕಲ್ಪನಾ ಮಾತಾಜಿ ಮಾಡ್ತಾ ಇದ್ದಾರೆ ಬಿಲ್ಡಿಂಗ್ ಅಲ್ಲಿ ಎಲ್ಲರನ್ನು ಸೇರ್ಸ್ತಾ ಇದಾರೆ ಹರೇ ಕೃಷ್ಣ ಮಹಾಮಂತ್ರ ಹಾಡ್ತಾ ಇದಾರೆ ಅಷ್ಟೇ ನಾವ್ ಮಾಡ್ಬೇಕರೋದು ನಿಮ್ಮ ಸುತ್ತಮುತ್ತಲು ಯಾರಿದಾರೋ ಅಕ್ಕಪಕ್ಕ ಸೇರಿಸಿ ಹರೇ ಕೃಷ್ಣ ಮಹಾಮಂತ್ರ ಹಾಡಿ ಹ್ಮ್ ದೊಡ್ಡ ವಿಷಯ ಅಲ್ಲ ಅವಾಗ ಎಲ್ಲವೂ ಒಳ್ಳೇದಾಗತ್ತೆ ಎಲ್ಲರಿಗೂ ಯಾರು ಬರ್ತಾರೋ ಭಾಗವಹಿಸ್ತಾರೋ ಎಲ್ಲರಿಗೂ ಒಳ್ಳೇದಾಗತ್ತೆ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಲ್ಲಿ ಒಳ್ಳೆದ ಒಳ್ಳೇದಾಗುತ್ತೆ ಮಾಡ್ಬೇಕಾರದು ನಾವು ಯಜ್ಞ ಸೊ ಯಾರ್ಯಾರು ದೂರ ದೂರದ ಪ್ರದೇಶದಲ್ಲಿ ಇದ್ದೀರಾ ಆ ನಮ್ಗೆ ಸಂಪರ್ಕದಲ್ಲಿ ವೈಯಕ್ತಿಕ ಸಂಪರ್ಕ ಇಲ್ಲೇ ಇರೋ ಅಂತವ್ರು ದಯವಿಟ್ಟು ಸುಮ್ನೆ ಅಕ್ಕಪಕ್ಕದ ಮನೆಯವ್ರನ್ನ ಸೇರಿಸಿ ವಾರದಲ್ಲಿ ಒಂದಿನ ಹರೇ ಕೃಷ್ಣ ಮಹಾಮಂತ್ರ ಮಾಡಿ ಆ ಪ್ರಸಾದವನ್ನು ವಿತರಣೆ ಮಾಡಿ ಅಷ್ಟೇ ಸಾಕು ನಿಮಗೆ ತತ್ವ ಏನು ಹೇಳೋದಕ್ಕೆ ಗೊತ್ತಾಗಲ್ಲ ನಮ್ಗೆ ಅಂದ್ರೆ ಏನೂ ತೊಂದರೆ ಇಲ್ಲ ಕೀರ್ತನೆ ಮಾಡಿ ಪ್ರಸಾದ ಕೊಡಿ ಅವ್ರಿಗೆ ಕ್ಲಾಸ್ಗೆ ಇನ್ವೈಟ್ ಮಾಡಿ ಅಷ್ಟೇ ನಮ್ಮ ಕ್ಲಾಸ್ಗೆ ಬರ್ಲಿ ಎಲ್ ಬೇಕಾದ್ರೆ ಇರ್ಲಿ ಅವ್ರು ಶ್ರವಣ ಮಾಡ್ಬೋದು ಹ್ಮ್ ನಿನ್ನೆ ನಮ್ ಇನ್ನೊಂದು ಕ್ಲಾಸಲ್ಲಿ ಎಲ್ಲೆಲ್ಲಿಂದ ನಾನು ಜಾಗಗಳೇ ಕೇಳಿಲ್ಲ ಹ್ಮ್ ಅಂತ ಕಡೆಯಿಂದ ಎಲ್ಲ ಜನ ಬಂದಿದ್ದಾರೆ ಆ ನಮ್ಮಿಮ್ಮ ಇನ್ನೊಬ್ರು ಸ್ನೇಹಿತರು ಮಾಡ್ತಾರೆ ಸಾಯಂಕಾಲ ಕ್ಲಾಸ್ ಹ್ಮ್ ಸೊ ಆ ರೀತಿ ಎಲ್ಲರಿಗೂ ಅವಕಾಶ ಕೊಡೋಣ ಹ ಅವ್ರಿಗೆ ಹರಿಕೃಷ್ಣ ಮಹಾಮಂತ್ರವನ್ನು ಅವ್ರು ಎಲ್ಲರಿಗೂ ಹಾಡಕ್ಕೆ ಹಾಡ ಎಲ್ಲರೂ ಹಾಡ್ತಾರೆ ತಕ್ಷಣ ಆನಂದವನ್ನು ಅನ್ಭವಿಸ್ತಾರೆ ಪ್ರಸಾದವನ್ನ ತಿಂತಾರೆ ಪ್ರಸಾದದಲ್ಲೂ ಭಗವಂತನ ಕೃಪೆ ಇರುತ್ತೆ ಅದರಲ್ಲೂ ಆನಂದವನ್ನ ಅನ್ಭವಿಸ್ತಾರೆ ಮನೆಗೆ ಹೋಗ್ತಾರೆ ಓ ಮತ್ತೆ ಮುಂದಿನ ವಾರ ಬರ್ಬೇಕು ಅಂತ ಅಷ್ಟೇ ಬಹಳ ಕಷ್ಟನಾ ಎಲ್ಲಿ ನೀವೆಲ್ಲಾರು ಹೆಂಗಸರು ಅಕ್ಕಪಕ್ಕದ ಮನೆಯವ್ರಿಗೆ ಏನೋ ಕುಂಕುಮ ಇಟ್ಕೊಳ್ಳಿ ಅದು ಇದು ಅಂತ ಬೇರೆ ಬೇರೆ ಕಾರಣಕ್ಕೋಸ್ಕರ ಕರಿತಾ ಇರ್ತೀರ ಅದೇ ರೀತಿ ಸೇರಿಸಿ ವಾರಕ್ಕೊಂದಿನ ಆ ಪುರುಷರಿಗೂ ಹೇಳಿ ಇದು ಬರೀ ಹೆಂಗಸರು ಕೆಲ್ಸ ಅಲ್ಲ ಅಂತ ಅವರು ಬರ್ಲಿ ಬೇಕಾದ್ರೆ ಹ್ಮ್ ಹ್ಮ್ ಏನಂತೆ ಭಗವಂತನ ನಾಮವನ್ನು ಶ್ರವಣ ಮಾಡ್ಬೇಕಷ್ಟೇ ಹ್ಮ್ ಯಾಕೆ ಹೇಳ್ದೆ ಇವೆಲ್ಲ ಅಂದ್ರೆ ನಾವು ಶ್ರೇಷ್ಠ ಕೆಲಸಗಳನ್ನ ಮಾಡ್ದಾಗ ಅವಾಗ ದೇವತೆಗಳು ಕೂಡ ನಮಗೆ ಸಹಾಯ ಮಾಡ್ತಾರಂತೆ ಹ್ಮ್ ಅದ್ರಿಂದ ಭಗವಂತನ ಭಕ್ತಿ ಸೇವೆಯಲ್ಲಿ ಇದರ ಪ್ರಚಾರದಲ್ಲಿ ಎಲ್ಲರೂ ತೊಡಗಬೇಕು ನಾನ್ ಪ್ರತಿಯೊಂದು ಕ್ಲಾಸಲ್ಲೂ ಹೇಳ್ತೀನಿ ಪ್ರಚಾರದ ಪ್ರಾಮುಖ್ಯತೆ ಯಾಕೆಂದ್ರೆ ಪ್ರಚಾರ ಮಾಡ್ಲಿಲ್ಲ ಅಂದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯಕ್ಕಾಗಲ್ಲ ಸುಮ್ಮನೆ ಸ್ವಾರ್ಥಿಗಳಾಗಿ ಹಾ ನನ್ನ ಪಾಡಿಗೆ ನಾನು ನಾನ್ ಜಪಾ ಮಾಡ್ಕೋತೀನಿ ನಾನು ಓದ್ಕೋತೀನಿ ನಾನು ಶ್ರವಣ ಮಾಡ್ಕೋತೀನಿ ನಾನು ಪ್ರಸಾದ ಸೇವನೆ ಮಾಡ್ತೀನಿ ಮಾಡ್ತೀವಿ ಭಕ್ತಿ ಮುಂದುವರಿತೀವಿ ಇಲ್ಲ ಅಂತಲ್ಲ ಆದ್ರೆ ಬಹಳ ಸ್ಲೋ ಆಗಿರುತ್ತೆ ಯಾರಿಗಾದ್ರೂ ಅರ್ಜೆಂಟ್ ಇದ್ರೆ ಬಹಳ ಬೇಗ ಪ್ರಗತಿಯನ್ನು ಸಾಧಿಸ್ಬೇಕು ಅಂದ್ರೆ ತುಂಬನೇ ಎಷ್ಟು ಸಾಧ್ಯವೋ ಅಷ್ಟು ಪ್ರಚಾರ ಮಾಡಿ ಎಷ್ಟು ಸಾಧ್ಯವೋ ಹ್ಮ್ ರಾಮನ ಲೀಲೆಯಲ್ಲಿ ಆ ಅಳಿಲು ಕೂಡ ಅಳಿಲು ಸೇವೆ ಮಾಡ್ತು ಆದ್ರೆ ರಾಮನಿಗೆ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಅಳಿಲಿಗೆ ಇದ್ದಿದ್ದೇ ಸಾಮರ್ಥ್ಯ ಅಷ್ಟು ಹ್ಮ್ ನಮಗೆ ನೂರು ಜನ ಸೇರಿಸಿ ಕ್ಲಾಸ್ ಕೊಡೋ ಸಾಮರ್ಥ್ಯ ಇದ್ರೆ ಅದನ್ನ ಮಾಡ್ಬೇಕು ನಾವು ಹಾ ಐದು ಜನಕ್ಕೆ ಸೇರಿಸಿ ಕ್ಲಾಸ್ ಕೊಡೋ ಸಾಮರ್ಥ್ಯ ಇದ್ರೆ ಅದನ್ನ ಮಾಡ್ಬೇಕು ಅಥವಾ ಕ್ಲಾಸೇ ಕೊಡಕ್ ಸಾಮರ್ಥ್ಯ ಇಲ್ಲದಾದ್ರೆ ಬೇರೆ ಸೇವೆ ಮಾಡ್ಬೇಕು ಏನು ಅಂತೂ ಪ್ರಚಾರ ಆಗ್ಬೇಕು ಅಷ್ಟೇ ಮುಖ್ಯವಾದದ್ದು ಆಗ ಜನರು ದೇನುಕಾಸುರ ಹತನಾದ ಅರಣ್ಯಕ್ಕೆ ಗರ್ಭೀ ಗರ್ ನಿರ್ಭೀತರಾಗಿ ಮರಳಿ ಬಂದರು ಸೊ ಇವೆಲ್ಲ ಆ ಎಲ್ಲ ಹಸುರರು ಮೃತರಾಗಿದ್ದಾರೆ ಅಂತ ತಕ್ಷಣ ಎಲ್ಲ ಕಡೆ ಜನರಿಗೆ ಗೊತ್ತಾಗತ್ತೆ ಸೊ ಅವರು ನಿರ್ಭೀತರಾಗಿ ಎಲ್ಲರೂ ಎಷ್ಟೋ ವರ್ಷಗಳಿಂದ ಯಾರು ಬಂದಿರಲಿಲ್ಲ ಅಲ್ಲಿಗೆ ನಿರ್ಭೀತರಾಗಿ ಎಲ್ಲರೂ ಬಂದ್ರು ಯಾರ ಅಂಚಿಕೆಯು ಇಲ್ಲದೆ ಹಾಳೆ ಹಣ್ಣುಗಳನ್ನು ತಿಂದರು ಹ್ಮ್ ಅಂತೆ ಗೋವುಗಳು ಈಗ ಅಲ್ಲಿ ನಿರ್ಭಯವಾಗಿ ಹುಲ್ಲು ಮೇ ತೊಡಗಿದ್ವು ಎಲ್ಲರಿಗೂ ಸಂತೋಷ ಓ ಎಷ್ಟು ಅದ್ಭುತವಾದ ಸುವಾಸನೆ ಎಲ್ಲರಿಗೂ ಎಲ್ಲರ ಮೂಗುಗೂ ಹೋಗ್ತಾ ಇತ್ತು ಹ್ಮ್ ಆ ಹಣ್ಣುಗಳ ಸುವಾಸನೆ ಇವಾಗ ಎಲ್ಲರೂ ಬಂದು ಅದನ್ನ ಹ ರುಚಿಸೋದಕ್ಕೆ ಸಾಧ್ಯವಾಯಿತು ಅನಂತರ ಯಾರ ಮಹಿಮೆಗಳ ಶ್ರವಣ ಸಂಕೀರ್ತನಗಳು ಅತ್ಯಂತ ಪುಣ್ಯಪ್ರದವೋ ಆ ಕಮಲಾಕ್ಷ ಶ್ರೀಕೃಷ್ಣನು ತನ್ನ ಹಿರಿಯಣ್ಣನೊಡಗೂಡಿ ವ್ರಜಗೆ ವ್ರಜೆಗೆ ಹಿಂದಿರುಗಿದನು ಹ್ಮ್ ಯಾರ ಮಹಿಮೆಗಳ ಶ್ರವಣ ಸಂಕೀರ್ತನಗಳು ಅತ್ಯಂತ ಪುಣ್ಯಪ್ರದವೋ ಎಂತಹ ಪುಣ್ಯ ಇದು ಇದು ಭೌತಿಕ ಪಾಪ ಪುಣ್ಯ ಅಲ್ಲ ಇದು ಈ ಪುಣ್ಯ ಯಾವುದು ಈ ಭೌತಿಕ ಜಗತ್ತನ್ನ ಮೀರಿರುವಂತಹ ಪುಣ್ಯ ಹ್ಮ್ ಆಧ್ಯಾತ್ಮಿಕ ಸುಕೃತಿ ಇದು ಭಗವಂತನ ಸಂಘವನ್ನ ಭಗವಂತನ ಸೇವೆಯನ್ನ ಕೊಡುವಂತಹ ಭವ್ಯ ಪುಣ್ಯ ಹ್ಮ್ ಸೊ ಬಹಳ ಪುಣ್ಯಪ್ರದ ಅದಕ್ಕೆ ಪ್ರೌಪಾದ್ರೆ ಹೇಳಿದ್ರು ನೀ ಹರೇ ಕೃಷ್ಣ ಅಮ್ಮ ಈ ಭಕ್ತಿ ಪ್ರಕ್ರಿಯೆ ಎಷ್ಟು ಪುಣ್ಯಪ್ರದ ಅಂದ್ರೆ ನಾವೇನಾದ್ರೂ ಸ್ವಲ್ಪವೂ ಕೂಡ ನಮ್ಮ ಮನಸ್ಸು ಇಂದ್ರಿಯ ಭೋಗದಲ್ಲಿ ತೊಡಗಿ ನನಗೆ ಹಿಂದೆ ಆಸೆಗಳು ಬೇಕು ಇದ್ ಬೇಕು ಬೇಕು ಅನ್ಸಿದ್ರೆ ಹಾ ನಾವು ಸ್ವರ್ಗಕ್ಕೂ ಹೋಗ್ಬಿಡ್ತೀವಿ ಬೇಕ್ರೆ ಸ್ವರ್ಗಕ್ಕೆ ಮುಂದಿನ ಜನ್ಮದಲ್ಲಿ ಕಂಡ್ಬಿಟ್ರೆ ಸ್ವರ್ಗ ಯಾಕೆ ಏನೋ ಭೌತಿಕ ಆಸೆ ಇತ್ತು ಆದ್ರೆ ಏನ್ ಮಾಡಿದ್ವಿ ನಾವು ಅದಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ವಿ ಸೊ ಬೇರೆ ಕರ್ಮಕಾಂಡಕ್ಕಿಂತ ಬಹಳ ಪ್ರಬಲವಾದದ್ದು ಇದು ಆದ್ರೆ ಅದು ಹರೇ ಕೃಷ್ಣ ಮಹಾಮಂತ್ರದ ನಿಜವಾದ ಉದ್ದೇಶ ಅಲ್ಲ ಅದು ಯಾರು ಮಿಶ್ರ ಭಕ್ತರು ಹ್ಮ್ ಮಿಶ್ರ ಭಕ್ತರು ಅಂದ್ರೆ ಯಾರು ಶುದ್ಧ ಭಕ್ತರು ಅಲ್ವೋ ಯಾರಿಗೆ ಕೇವಲ ಕೃಷ್ಣನ ಸಂತೃಪ್ತಿ ಮಾತ್ರ ಬೇಡ ನನಗೆ ಈದ್ ಬೇಕು ಬೇಕು ಭೌತಿಕ ಜಗತ್ತಿನಲ್ಲಿ ಸುಖ ಸಂತೋಷ ಬೇಕು ಅನ್ನೋರ್ಗೆ ಅದು ಕೂಡ ಲಭ್ಯವಾಗತ್ತೆ ಅದೇ ಕೃಷ್ಣ ಮಹಾಮಂತ್ರದಿಂದ ಏನ್ ಬೇಕಾದ್ರೂ ಲಭ್ಯವಾಗುತ್ತೆ ಆದ್ರೆ ನಾವ್ ಅದ್ಯಾವ್ದಾರು ಹಿಂದೆನೂ ಹೋಗ್ಬಾರ್ದು ಯಾಕೆ ಕೃಷ್ಣನಿಗೆ ಇಷ್ಟ ಆಗಲ್ಲ ಹ್ಮ್ ದೇವತೆಗಳು ಭಗವಂತನ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಅದರಿಂದ ಬಹಳ ಸಂತೃಪ್ತನಾಗ್ತಾನೆ ಕೃಷ್ಣ ಆದ್ರೆ ಅಯ್ಯೋ ಇವರು ಮಿಶ್ರ ಭಕ್ತರು ಭೌತಿಕ ಆಸೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ಅವನು ಶುದ್ಧ ಭಕ್ತರನ್ನ ನೋಡಿದಾಗ ಅವ್ರನ್ನ ಅವರಿಂದ ಅವನು ಎಷ್ಟು ಸಂತೃಪ್ತನಾಗ್ತಾನೋ ಅಷ್ಟು ಸಂತೃಪ್ತನಾಗಲ್ಲ ದೇವತೆಗಳಿಂದ ಅದೇ ಅವರ ಅವನ ಕೆಲಸವನ್ನ ಮಾಡ್ತಾ ಇದ್ರೆ ಅದರಿಂದ ಅವನು ಅವರನ್ನೆಲ್ಲ ರಕ್ಷಿಸ್ತಾನೆ ಹ್ಮ್ ಅವ್ರಿಗೆ ಹಸುರರಿಂದ ರಕ್ಷಿಸ್ತಾನೆ ಇದೆಲ್ಲ ಮಾಡ್ತಾನೆ ಆದ್ರೆ ಶುದ್ಧ ಭಕ್ತರಿಗೆ ಇರುವಂತಹ ಪ್ರೀತಿಯನ್ನ ತೋರೋದಿಲ್ಲ ಹ್ಮ್ ಪುಣ್ಯಪ್ರದವು ಆ ಕಮಲಾಕ್ಷ ಶ್ರೀಕೃಷ್ಣ ಹ್ಮ್ ಇದನ್ನ ಮುಂಚೆನೂ ಹೇಳಿದೀನಿ ಹ್ಮ್ ಕೃಷ್ಣನ ಕಣ್ಣುಗಳನ್ನ ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ ಕಮಲಾಕ್ಷ ಹ್ಮ್ ಕಮಲದ ದಳದಂತೆ ಇಷ್ಟು ಅಗ್ಲ ಹ್ಮ್ ಹೇಳ್ತಾರೆ ಕಣ್ಣು ಇಲ್ಲಿಂದ ಇಲ್ಲಿ ತನಕ ಹೋಗುತ್ತಂತೆ ಒಳ್ಳೆ ಕಮಲದ ಒಂದು ದಳ ಇಟ್ಟಂಗೆ ಮುಖದ ಮೇಲೆ ಹ್ಮ್ ಅದನ್ನ ಊಹೆ ಕೂಡ ಮಾಡಕ್ಕಾಗಲ್ಲ ಆ ಅಷ್ಟು ಸುಂದರ ಸುಂದರ ಅಂಗ ಹ್ಮ್ ಕಮಲಾಕ್ಷ ಶ್ರೀಕೃಷ್ಣನು ತನ್ನ ಹಿರಿಯಣ್ಣ ಹಿರಿಯಣ್ಣನ ಒಡಗೂಡಿ ವ್ರಜಕ್ಕೆ ಹಿಂದಿರುಗಿದನು ದಾರಿಯುದ್ದಕ್ಕೂ ಕೃಷ್ಣನ ನಿಷ್ಠಾವಂತ ಅನುಯಾಯಿಗಳಾದ ಗೋಪ ಬಾಲಕರು ಅವನ ಮಹಿಮೆಗಳನ್ನು ಸ್ತುತಿಸಿದರು ಕೃಷ್ಣನ ಸ್ನೇಹಿತರಿಗೆ ಬಹಳ ನಿಷ್ಠಾವಂತರು ಕೃಷ್ಣನ ಗುಣಗಾನವನ್ನು ಬಿಟ್ಟು ಬೇರೆ ಏನು ಮಾಡಲ್ಲ ಅವರು ಕೆಲಸಕ್ ಬಾರ್ದ ಇದ್ದು ಮಾತಾಡದೇ ಇಲ್ಲ ಅದಕ್ಕೆ ಇದನ್ನ ಪ್ರಜಲ್ಪ ಅಂತ ಹೇಳ್ತೀವಿ ಹ್ಮ್ ಪ್ರಜಲ್ಪ ಪ್ರಜಲ್ಪ ಅಂದ್ರೆ ಕೆಲಸಕ್ಕೆ ಇದ್ದು ಅಥವಾ ಗ್ರಾಮ್ಯ ಕಥಾ ಅಂತೀವಿ ಗ್ರಾಮ್ಯ ಕಥಾ ಅಂದ್ರೆ ಸುಮ್ನೆ ಗ್ರಾಮದ ಕಥಾ ಅಂದ್ರೆ ಊರಿನ ಕಥೆ ಅದೇ ತಾನು ಮಾತಾಡೋದು ಹ್ಮ್ ಹಂಗೆ ಇನ್ನೊಬ್ರದ್ ಹಂಗೆ ಇದೇ ಕತೆ ನಮ್ಗೆ ಕೆಲಸ ಬಹಳ ತುಂಬಾ ಮುಖ್ಯವಾದದ್ದೇನೋ ನಮ್ಗೆ ಅದು ಹ್ಮ್ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಹ್ಮ್ ಆದ್ರೆ ಶುದ್ಧ ಭಕ್ತರು ಇಲ್ಲಿ ನೋಡಿ ಗೋಪಾಲಕರು ಭಗವಂತನು ಸುತಿಸೋದು ಬಿಟ್ಟರು ಬೇರೆ ಅವ್ರಿಗೆ ಏನೂ ಮಾತಾಡಕ್ಕೆ ಇಷ್ಟ ಆಗಲ್ಲ ಅವ್ರಿಗೆ ನಮ್ಗೂ ಎಷ್ಟೊಂದ್ ಸತಿ ಹೇಳ್ತಾ ಇರ್ತಾರಲ್ಲ ಏನಪ್ಪಾ ಏನು ಮಾತಾಡದೇ ಇಲ್ಲ ಬೇರೆ ಏನು ಬೇರೆ ಏನು ಮಾತಾಡೋದಕ್ಕೆ ನಮ್ ಮನ್ಸ್ ಬರಲ್ಲ ಏನ್ ಮಾಡೋದು ಏನು ಇಲ್ಲ ಮಾತಾಡಕ್ಕೆ ಏನಿದೆ ಏನ್ ಮಾತಾಡೋದಕ್ಕಿದೆ ಹೇಳಿ ಆ ಯಾರಿಗೋ ಹುಷಾರಿಲ್ಲ ಯಾರು ಯಾರು ಅಲ್ಲಿ ಹ ಯಾರಿಗೋ ಇನ್ನೇನೋ ಆಯ್ತು ಯಾರಿಗೋ ಈ ತೊಂದರೆ ಆ ತೊಂದರೆ ಇದು ಬಿಟ್ಟು ಏನಿದೆ ಭೌತಿಕ ಜಗತ್ತಿನಲ್ಲಿ ಆ ಇಲ್ಲ ಇಲ್ಲಿ ಹೋದ್ವಿ ಅದು ತಗೊಂಡ್ಬಂದ್ವಿ ಇಷ್ಟೇ ವಿಷಯ ಇದನ್ನ ನಾವು ಜನ್ಮ ಜನ್ಮಾಂತರಗಳಿಂದ ಇದನ್ನ ಮಾಡ್ಬಿಡ್ತೀವಿ ಈ ಕೆಲಸಕ್ಕೆ ಬಾರ್ದ ಇದು ವಿಷಯಗಳ ಬಗ್ಗೆ ಮಾತಾಡಿ ಆಡಿ ಆಡಿ ಇವಾಗ ಮಾತಾಡ್ಬೇಕು ಅಂತ ಅನ್ಸೋದಿಲ್ಲ ಏನ್ ಮಾಡಕ್ಕ ಯಾಕಂದ್ರೆ ಕೃಷ್ಣನ ವಿಷಯಗಳ ಬಗ್ಗೆ ಕೃಷ್ಣನ ವಿಷಯಗಳನ್ನ ಶ್ರವಣ ಮಾಡಿದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದ್ರೆ ಅದ್ರಲ್ಲಿ ಇರೋ ಒಂದು ಆನಂದ ಎಷ್ಟು ಅದ್ಭುತವಾದದ್ದು ಅಂದ್ರೆ ಈ ಕೆಲಸಕ್ ಬಾರ್ದ ವಿಷಯಗಳ ಬಗ್ಗೆ ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದಕ್ಕೆ ಅಂತಲ್ಲ ವ್ಯರ್ಥ ಅಲ್ವಾ ಇದು ಯಾಕಂದ್ರೆ ಯಾವ್ದೇ ನಮ್ಗೆ ಆನಂದ ಕೊಡ್ತಾ ಇದೀಯೋ ಅದ್ರಲ್ಲಿ ನಾವು ತೊಡಗ್ತೀವಿ ಆ ಕೃಷ್ಣನ ಬಗ್ಗೆ ಮಾತಾಡ್ಬೇಕಂದ್ರೆ ಗಂಟು ಗಟ್ಟಲೆ ಮಾತಾಡ್ಬೋದು ಅಂದ್ರೆ ಭೌತಿಕ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಮಾತಾಡೋದು ಏನು ಅಲ್ಲಿ ಕೃಷ್ಣನ ಲೀಲೆಗಳು ನಾವು ಅನ್ಕೋ ಹೇಳ್ಬೋದು ನೀವು ಏನು ಕೃಷ್ಣನ ಲೀಲೆಗಳು ಅದೇ ಅಲ್ವಾ ಅದೇ ಕಥೆಯನ್ನ ಮತ್ತೆ ಮತ್ತೆ ಹೇಳ್ತಾ ಇರ್ತೀರಾ ಆದ್ರೆ ಅದು ನವ ನವ ರಸ ದಾಮ್ನಿ ಅಹ್ ಹೊಸ ಹೊಸ ಆನಂದವನ್ನ ಕೊಡುತ್ತೆ ಅದು ಯಾಕೆ ಅದು ಅದಕ್ಕೆ ತಳ ಇಲ್ಲದೆ ಇರುವಂತಹ ಬಾವಿ ಭಗವಂತನ ಲೀಲೆಗಳು ಭಗವಂತನ ಅದೇ ರೀತಿ ಅನಂತ ಅವನ ಲೀಲೆಗಳು ಅನಂತ ಸೊ ಅದೇ ಲೀಲೆಯನ್ನ ಚೈತನ್ಯ ಮಹಾಪ್ರಭುಗಳು ಪ್ರಹ್ಲಾದ ಮಹಾರಾಜ ಧ್ರುವ ಮಹಾರಾಜರ ಲೀಲೆಯನ್ನ ನೂರಾರು ಕೇಳದ್ರಂತೆ ನಾನು ಇವತ್ತು ಧ್ರುವ ಮಹಾರಾಜರ ಲೀಲೆ ಶುರು ಮಾಡಿದೆ ನಾಲ್ಕನೇ ಸ್ಕಂದದಲ್ಲಿ ಯೋಚನೆ ಮಾಡ್ತಾ ಇದ್ದೆ ಏನು ಇದರಲ್ಲಿ ಏನು ಅಷ್ಟೊಂದು ಏನಿದೆ ಅಂತ ಇವತ್ತು ಗೊತ್ತಾಯ್ತು ಎಷ್ಟು ಅದ್ಭುತವಾಗಿದೆ ಧ್ರುವ ಮಹಾರಾಜರ ಲೀಲೆ ರೂಪಾದ್ರೆ ಎಷ್ಟು ಸುಂದರವಾದ ಭಾವಾರ್ಥಗಳನ್ನ ಬರ್ತಿದ್ದಾರೆ ಹ್ಮ್ ಸೊ ಅಂದ್ರೆ ನಮ್ಮ ನಾವು ಎಷ್ಟು ಪರಿಶುದ್ಧರಾಗ್ತಿವೋ ಅಷ್ಟು ನಮಗೆ ಲೀಲೆ ಹೆಚ್ಚು ಹೆಚ್ಚು ಆನಂದವನ್ನ ಕೊಡುತ್ತೆ ಅದು ಈ ಭೌತಿಕ ವಿಷಯಗಳಲ್ಲಿ ಇಲ್ಲ ಸೊ ನಾವು ಅಷ್ಟೇ ಮೊನ್ನೆ ಎಲ್ಲ ನಾವು ಕೇಳ್ತಾ ಇದ್ವಲ್ಲ ಅವ್ರ ಫಂಕ್ಷನ್ ಹೋಗ್ಬೇಕು ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಜನ್ರು ಮನೆಗ್ ಬರ್ತಾರೆ ಯಾರ್ ಬೇಕಾದ್ರೆ ಬರ್ಲಿ ಎಲ್ ಬೇಕಾದ್ರೆ ಹೋಗೋಣ ಕೃಷ್ಣನ ಬಗ್ಗೆ ಮಾತಾಡೋದಪ್ಪ ಏನ್ ಪ್ರಾಬ್ಲಮ್ಮ ಹ್ಮ್ ಅದು ಏನು ನಾವು ಆ ಏನು ವ್ಯಾಸಹಾಸದ ಮೇಲೆ ಕುತ್ಕೊಂಡು ಮಾತಾಡ್ಬೇಕಲ್ಲ ಸುಮ್ನೆ ನಿಮ್ ಗೊತ್ತೇನ್ರಿ ಹ ಕೃಷ್ಣ ಅನ್ಬಿಟ್ಟು ಒಂದ್ ಕಥೆ ಹೇಳ್ಬಿಡುದು ಅಷ್ಟೇ ಪ್ರಚಾರ ಗುಣಗಾನ ಕೃಷ್ಣ ನೋಡ್ತೇನೆ ಆ ಪರವಾಗಿಲ್ವಿ ಹಾ ಭಕ್ತರು ಕಲಿತಾ ಇದಾರೆ ಹ್ಮ್ ಎಲ್ಲರಿಗೂ ಸ್ವಲ್ಪ ನನ್ನ ಬಗ್ಗೆ ವಿಷಯವನ್ನ ತಿಳಿಸ್ತಾ ಇದ್ದಾರೆ ಕೃಷ್ಣನಿಗೆ ಸಂತೋಷ ಆಗತ್ತೆ ಕೃಷ್ಣನಿಗೆ ಸಂತೋಷ ಆದ್ರೆ ನಮಗೂ ಸಂತೋಷ ಆಗತ್ತೆ ಅವ್ರ ಹತ್ರ ಮಾತಾಡಿಲ್ಲ ಆ ಇವತ್ತು ನೋಡು ಅವ್ರಿಗೂ ಕಥೆ ಹೇಳ್ಬಿಟ್ಟೆ ನಾನು ಇದು ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹ ಆನಂದ ಈ ಆನಂದ ಯಾವ್ದು ಹೋಗ್ತೀವಿ ಹೋಗ್ತಿವಿ ಅದೇ ಮಾತು ಅವ್ರು ಫಾರಿನ್ ಹೋದ್ರು ಆ ಅವರು ಮಕ್ಳು ಅಲ್ಲಿದ್ದಾರೆ ಅವ್ರ ಮಗು ಆಯ್ತು ಇನ್ನೊಬ್ರು ಹುಷಾರಿಲ್ಲ ಒಬ್ರು ಇದ್ದಾರೆ ಇದು ಬಿಟ್ಟು ಏನಿದೆ ಹೇಳಿ ಯಾರಾದ್ರೂ ಏನಾರು ಇದೆಯಾ ಬೇರೆದು ಹ್ಮ್ ಅವರು ಹೊಸ ಕಾರ್ ತಗೊಂಡ್ರು ಅವ್ರ ಮನೆಗ್ ಕಟ್ಟಿದ್ರು ಅವ್ರ ಮನೆಗ್ ರೂಪ್ರವೇಶ್ ಇದು ಬಿಟ್ಟರೆ ಏನಿದೆ ಬರೀ ಸುಮ್ಮನೆ ಯಾರು ಅನ್ನೋದನ್ನ ಬದ್ಲಾವ ಬದಲಾವಣೆ ಆಗ್ತಾ ಇರತ್ತೆ ಅಷ್ಟೇ ಒಂದ್ ದಿವಸ ಇವರು ಇನ್ನೊಬ್ರು ಮತ್ ಇನ್ನೊಂದ್ ದಿವಸ ಮತ್ತೊಬ್ರು ಅಷ್ಟೇ ಅದ್ರಲ್ಲಿ ಯಾವ ರುಚಿ ಇದೆ ಯಾವ ರಸ ಇದೆ ಆದ್ರೆ ಜನ ಅದನ್ನೇ ಆಸ್ವಾದಿಸ್ಬೇಕು ಅದಕ್ಕೆ ಹೇಳ್ತಾರೆ ಪರಮ ಹಂಸರು ಹಂಸರು ಅಂದ್ರೆ ಕಸದಲ್ಲೂ ಅಥವಾ ಕೊಳತೆಯಲ್ಲೂ ಕೂಡ ಅಮೃತವನ್ನ ಸವಿಯೋರಂತೆ ತೆಗೆಯೋರಂತೆ ಹ್ಮ್ ಆದ್ರಿಂದ ನಾವು ಈ ಕಸ ಸದೃಶ ವಿಷಯಗಳಲ್ಲಿ ನಾವು ತೊಡಗಬಾರ್ದು ಕಸ ಸದೃಶ ಯಾಕೆ ಅದ್ರಿಂದ ಏನೂ ಅದ್ರಲ್ಲಿ ರಸ ಇಲ್ಲ ಕಸ ಅದು ಎಸ್ತಿರೋದು ಹ್ಮ್ ಆದ್ರೆ ಕೃಷ್ಣನ ವಿಷಯಗಳು ಕೃಷ್ಣನ ಲೀಲೆಗಳು ಭಕ್ತಿಯ ವಿಷಯಗಳು ಭಕ್ತರ ವಿಷಯಗಳು ಹ್ಮ್ ಎಲ್ಲ ಎಷ್ಟು ರುಚಿಕರ ಎಷ್ಟು ಮಧುರವಾದವು ಅದನ್ನ ಬಿಟ್ಟು ನಾವು ಹ್ಮ್ ಈ ವಿಷಯಗಳಲ್ಲಿ ತೊಡಗಬಾರ್ದು ಕೃಷ್ಣನ ಸ್ನೇಹಿತರು ತೋರಿಸ್ತಾ ಇದ್ದಾರೆ ಕೃಷ್ಣ ಪ್ರಜ್ಞೆ ಅಂದ್ರೆ ಏನು ಆಧ್ಯಾತ್ಮಿಕ ಜಗತ್ತಿಗೆ ಬಂದ್ರೆ ಏನ್ ಮಾಡ್ಬೇಕು ಸದಾ ಕೃಷ್ಣನ ಗುಣಗಾನ ಅವ್ರು ಏನು ಪ್ರಚಾರ ಮಾಡ್ಬೇಕು ಅವ್ರು ಇಲ್ಲ ಪರಸ್ಪರ ಅವ್ರು ಮಾತಾಡ್ಕೊಂಡ್ರೆ ಗೊತ್ತಾಗ್ ಕೃಷ್ಣ ಏನ್ ಮಾಡ್ದ ಹಿಂಗ್ ಮಾಡ್ದ ಹಂಗ್ ಮಾಡ್ದ ಎಲ್ಲರ ಜೊತೆಗೆ ಇರ್ತಾರೆ ಆದ್ರೂ ಅಷ್ಟು ಸಂತೋಷ ಆ ಕೃಷ್ಣ ಇದ್ ಮಾಡ್ದ ಅದ್ ಮಾಡ್ದ ಅಂತ ಹೇಳಿದೆ ಅಷ್ಟು ಆನಂದ ಅವ್ರಿಗೆ ಆ ಪ್ರೀತಿಯ ಸಂಬಂಧದಲ್ಲಿ ಶ್ರೀಕೃಷ್ಣನ ಕೇಶವು ಗೋಧೂಳಿಯಿಂದ ಲೇಪಿತವಾಗಿತ್ತು ಪ್ರತಿ ಸಂಜೆ ಆ ಇವರು ಹಸುಗಳನ್ನು ಮೇಯಿಸ್ಕೊಂಡು ಬರ್ತಾ ಇದ್ದಾಗ ಬರ ಬೃಂದಾವನದಲ್ಲಿ ಏನ್ ತಾರು ರೋಡ್ಗಳಾಯ್ತು ಹ್ಮ್ ಎಲ್ಲಾ ಕಡೆ ಮರಳು ಹ್ಮ್ ಹಸುಗಳು ಆ ಮರಳಿನ ದಾರಿ ಕಾಡು ಇದೆಲ್ಲ ನಡ್ಕೊಂಡ್ ಬಂದಾಗ ಏನಾಗುತ್ತೆ ಧೂಳು ಹೇಳತ್ತೆ ಆ ಕೃಷ್ಣ ಬಲ ನಮ್ಮ ಜೊತೆಗೆ ಬರ್ತಿದ್ದಾರೆ ಅವ್ರೇನು ಮುಖಕ್ಕೆ ಮಾಸ್ಕ್ ನಮ್ ಕೊರೋನಾ ಮಾಸ್ಕ್ ಹಾಕೊಂಡು ಅಥವಾ ಬೇರೆ ತರ ಏನೋ ಮುಖ ಮುಚ್ಕೊಂಡು ಅಥವಾ ಬೇರೆ ತರ ಏನೋ ದೇಹವೆಲ್ಲ ಕವರ್ ಮಾಡ್ಕೊಂಡು ಬರ್ತಾ ಇಲ್ಲ ಅವ್ರ ಪಾಡ್ಗವ್ರು ತಮ್ಮ ಬಟ್ಟೆ ಹಾಕೊಂಡಿದ್ದಾರೆ ಆ ಕೃಷ್ಣ ಕೊಳಲ್ ನುಡಿಸ್ತಾ ಇದ್ದಾನೆ ಅವ್ರ ಪಾಡ್ಗವ್ ನಡ್ಕೊಂಡ್ ಬರ್ತಾರೆ ಸೊ ಏನಾಗತ್ತೆ ಎಲ್ಲಾ ಎಲ್ಲಾ ಕಡೆ ಆ ಧೂಳೆಲ್ಲ ಏನಾಗತ್ತೆ ಧೂಳು ಮೈ ಮೇಲೆ ಬರುತ್ತೆ ಹ್ಮ್ ಸೊ ಧೂ ಗೋಧೂಳಿಯಿಂದ ಲೇಪಿತವಾಗಿತ್ತು ನವಿಲು ಗರಿ ಮತ್ತು ಅರಣ್ಯ ಪುಷ್ಪಗಳ ಅಲಂಕಾರದಿಂದ ಅವನ ರಾಶಿ ಶೋಭಿಸುತ್ತಿತ್ತು ಏನ್ ಮಾಡಿರ್ತಾರೆ ಇವರು ಕಾಡ್ಗೋದಾಗ ಕಾಡುಗೋದಾಗ ಹೋದಾಗ ಏನ್ ಮಾಡಿರ್ತಾರೆ ಹ್ಮ್ ಆ ನವಿಲುಗರಿ ನವಿಲುಗರಿ ಯಾವಾಗ್ಲೂ ಇರುತ್ತೆ ಅವನ ಹತ್ರ ಕೃಷ್ಣನ ಹತ್ರ ಆಮೇಲೆ ನವಿಲುಗುರಿ ಮತ್ತು ಅರಣ್ಯ ಪುಷ್ಪಗಳ ಅಲಂಕಾರ ಹ್ಮ್ ಸೊ ಈ ಹುಡುಗರೆಲ್ಲ ಏನ್ ಮಾಡ್ತಾರೆ ಮತ್ತೆ ಮಧ್ಯಾಹ್ನ ಅಷ್ಟೇ ಗೋಪಿಯರ್ ಏನ್ ಮಾಡ್ತಾರೆ ಆ ರಾಧಾ ರಾಣಿ ಕೃಷ್ಣನಿಗೆ ಒಂದು ಮಾಲೆಯನ್ನ ಕಳಿಸ್ತಾರೆ ಹೂ ಮಾಲೆಯನ್ನ ಹಾ ಈ ರೀತಿ ಹುಡುಗರು ಅಷ್ಟೇ ಹ್ಮ್ ಬೇರೆ ಬೇರೆ ಎಷ್ಟೊಂದು ಒಂದು ಹೂವುಗಳ ವರ್ಣನೆ ಇದೆ ಹೂವುಗಳು ಕೇಳು ಇಲ್ಲ ನಾವು ಹ್ಮ್ ಅದ್ ಹೇಗಿರುತ್ತೆ ಅಂತಾನೂ ಗೊತ್ತಿಲ್ಲ ಹ್ಮ್ ಇದೆಲ್ಲ ನಾವು ನಮ್ ಹೂವಿ ಹೂವಿ ಅಂದ್ರೆ ಇಷ್ಟ ಅನ್ನೋರು ಇದೆಲ್ಲ ಓದ್ಬೇಕು ಓದ್ಬಿಟ್ಟು ಎಷ್ಟೋ ಒಂದು ವೆರೈಟಿ ಇದೆಯಾ ಹೂವುಗಳು ಹ್ಮ್ ಅಂದ್ಬಿಟ್ಟು ಆಮೇಲೆ ನಮ್ಮ ಮನ್ಸಿಗೆ ಬರ್ಬೇಕು ಇದನ್ ನೋಡ್ಬೇಕಲ್ಲ ನಾನು ಹ ಎಲ್ಲಿ ನೋಡೋದು ಕೋಲೋಗ್ರಿಂದ ಅವನಕ್ಕೆ ಹೋಗ್ಬೇಕು ಸರಿ ನಡೀರಿ ಪ್ರಿಪೇರ್ ಆಗೋಣ ಸಿದ್ಧರಾಗೋಣ ಗೋಲಕ ಬೃಂದಾವನಕ್ಕೆ ಹೋಗಿ ಹ್ಮ್ ಆ ಎಂತಹ ಅದ್ಭುತವಾದ ಸುಂದರ ಅಂದ್ರೆ ಆ ವನಮಾಲಿ ಆ ವನಮಾಲಿ ಹ್ಮ್ ಒಂದು ಇದರಲ್ಲಿ ಆ ಕೃಷ್ಣ ಒಂದು ಒಂದು ಹಾರವನ್ನ ಧರಿಸಿರ್ತಾನೆ ಅದರಲ್ಲಿ ಏಳು ತರ ಏಳು ಬಣ್ಣಗಳ ಹೂವುಗಳಂತೆ ಒಂದು ಈ ರೀತಿ ಅತ್ಯಂತ ನಾವೆಷ್ಟೊಂದ್ಸತಿ ನೋಡಿದೀವಿ ಪ್ರೌಪಾತೃ ಪಾಶ್ಚಾತ್ಯ ದೇಶದಗಳಲ್ಲಿ ಇದ್ದಾಗ ಅವರು ಹಾಕೊಳ್ತಾ ಇದ್ದಿದ್ದ ಹಾರಗಳು ಎಷ್ಟು ಸುಂದರವಾಗಿರ್ತಾ ಇದೆ ಯಾಕಂದ್ರೆ ಆ ಹೂಗಳೇ ಬೇರೆ ತರ ಇವಾಗ ನಮ್ ಬೆಂಗ್ಳೂರಲ್ಲಾದ್ರೂ ಹೂವು ಚೆನ್ನಾಗಿದೆ ನಾವು ಗುಜರಾತ್ ಅಲ್ಲಿ ಇದ್ದೀವಿ ಒಂದ್ ಸ್ವಲ್ಪ ದಿನ ಹೂವೇ ಇಲ್ಲ ಅಲ್ಲಿ ಚೆಂಡು ಹೂ ಬಿಟ್ರೆ ಬೇರೆ ಏನೂ ಇಲ್ಲ ಎಷ್ಟು ಬೇಜಾರಾಗತ್ತೆ ಅಂದ್ರೆ ದೇವರು ಪೂಜೆ ಮಾಡೋದಕ್ಕೆ ಅಯ್ಯೋ ಏನಪ್ಪ ಈ ರೀತಿ ಇಂತ ಜಾಗದಲ್ಲೂ ಜನ ಭಕ್ತಿಯನ್ನ ಮಾಡ್ತಾ ಇದಾರೆ ನಮ್ಗಾಗಲ್ಲ ಸೌತ್ ಇಂಡಿಯನ್ ಅವರು ಹೂ ಹೂವು ನಮಗೆ ಹೂ ಬೇಕು ಹ್ಮ್ ಈ ರೀತಿ ಇದು ಎಲ್ಲಾ ತರ ಅಲಂಕಾರ ಮತ್ತೆ ಎಲ್ಲಾ ಕಡೆ ಅಲಂಕಾರ ಗೋಪಿ ಡಾಟ್ಸ್ ಅಂತ ಹಾಕ್ತಾರಲ್ಲ ಆ ಧಾತುಗಳಿಂದ ಧಾತುಗಳು ಬೇರೆ ಬೇರೆ ಕಲರ್ ಮಿನರಲ್ಸ್ ಬರುತ್ತೆ ಮಿನರಲ್ಸ್ ಇಂದ ಅಲಂಕಾರ ಮುಖದ ಮೇಲೆ ಇದೆಲ್ಲ ಅವ್ರ ಆಟ ಹುಡುಗರ್ದು ಹ್ಮ್ ಹ್ಮ್ ಕೇಶರಾಶಿ ಶೋಭಿಸುತ್ತಿತ್ತು ಶ್ರೀಕೃಷ್ಣನು ಮನೋಹರವಾದ ನೋಟ ಬೀರುತ್ತಾ ಸುಂದರವಾಗಿ ಮಂದಾಸನ್ ಸೂಸುತ್ತ ಹ್ಮ್ ಮನೋಹರವಾದ ನೋಟ ಈ ಒಂದೊಂದು ಶ್ಲೋಕವನ್ನು ಕೂಡ ನಾವು ಅದನ್ನ ಧ್ಯಾನಿಸ್ಬೇಕು ಇವಾಗ ನೋಡಿ ಚಿತ್ರ ಏನು ಕೃಷ್ಣ ಬರ್ತಾ ಇದ್ದಾನೆ ಎಲ್ಲಾ ಕಡೆ ಹಸುಗಳು ಸುತ್ತ ಎಲ್ಲಾ ಬಣ್ಣ ಬಣ್ಣದ ಹಸುಗಳು ಬಿಳಿ ಹಸುಗಳು ಎಲ್ಲಾ ತರ ಒಂದು ಸಮುದ್ರದ ಹಸುವಿನ ಸಮುದ್ರ ಬರ್ತಾ ಇದೆ ಹ್ಮ್ ಅಲ್ಲಿ ಮುಂದೆ ಕೃಷ್ಣ ಬಲರಾಮ ಅಲ್ಲಿ ಇಲ್ಲಿ ಎಲ್ಲಾ ಹುಡುಗರು ಅವರವ್ರ ಹಸುಗಳ ಜೊತೆ ಬರ್ತಾ ಇದ್ದಾರೆ ಆಟ ಆಡ್ಕೊಂಡು ಸಂತೋಷವಾಗಿ ಕೃಷ್ಣನ ದೇಹ ಪೂರ್ತಿ ಗೋಧು ಲೇಪಿತವಾಗಿದೆ ಲೇಪಿತವಾಗಿದ್ದೆ ಅಂದ್ರೆ ಬಣ್ಣ ಅವನ ಮೊದ್ಲೆ ನೀಲಿ ಬಣ್ಣ ನೀಲಿ ಬಣ್ಣದ ಮೇಲೆ ಮರಳು ಹ್ಮ್ ಮರಳಿನ ಕಲರ್ ಎಲ್ಲಾ ಕಡೆ ಅಲ್ಲಿ ಇಲ್ಲಿ ಆಮೇಲೆ ಸುಂದರವಾದ ಆ ಒಂದು ಪೇಟವನ್ನ ಧರಿಸಿರ್ತಾನೆ ಅದರಲ್ಲಿ ನವಿಲುಗರಿ ಮತ್ತೆ ಇಲ್ಲಿ ಹೂವಿನ ಒಂದು ಹಾರ ಇದೆ ಅಂತ ಹೇಳ್ತಾ ಇದಾರೆ ಹ್ಮ್ ಆಮೇಲೆ ಅವನು ಮನೋಹರವಾದ ಮನೋಹರವಾದ ಹ್ಮ್ ನೋಟ ಬೀರುತ್ತ ಯಾರಿಗೆ ನೋಟ ಯಾರಿಗೆ ಈ ನೋಟ ಗೋಪ್ಯರು ಕಾಯ್ತಾ ಇದ್ದಾರೆ ಕೃಷ್ಣ ಬರ್ತಾ ಇದಾನೆ ಅಂತ ಆ ಅದರಿಂದ ಕೃಷ್ಣ ಅಲ್ಲಿ ಇಲ್ಲಿ ಕಣ್ಣು ಹಾಯಿಸ್ತಾ ಇದ್ದಾನೆ ಎಲ್ಲಾ ಮೇಲೆ ಬಿಲ್ಡಿಂಗ್ ಗಳ ಮೇಲೆ ಇದಾರೆ ಅವ್ರವ್ರ ಮನೆಗಳ ಮೇಲೆ ಹ್ಮ್ ಗೋಪಿಯವರು ಸೊ ಮನೋಹರವಾದ ನೋತ ಬೀರುತ್ತಾ ಸುಂದರವಾಗಿ ಮಂದಹಾಸ ಸೂಸುತ್ತ ಹ ನಮ್ಮ ಕಲ್ಪನೆಗೆ ಬರ್ಬೇಕು ಆ ಕೃಷ್ಣ ಹೇಗೆ ಇರಲಿ ನಮ್ಮ ಕಲ್ಪನೆಯಲ್ಲಿ ಹಾ ಅರೇ ಅವ್ನ ಹಕ್ತಾ ಇದ್ದಾನೆ ಮಂದಹಾಸ ಬೀರುತ್ತಾ ಕೊಳಲನ್ನು ಓದುತ್ತಿದ್ದರೆ ಅವನ ಸಹಚರರು ಅವನ ಮಹಿಮೆಗಳನ್ನು ಸೂಚಿಸುತ್ತಿದ್ದರು ಕೊಳಲನ್ನ ಊತ್ಕೊಂಡು ಬರ್ತಾ ಇದ್ದಾನೆ ಕೃಷ್ಣ ಹ್ಮ್ ಗೋಪಿಯರೆಲ್ಲರೂ ಒಡಕೂಡಿ ಕೃಷ್ಣನನ್ನು ಸಂಧಿಸಲು ಮುಂದೆ ಬಂದರು ಅವರ ಕಂಗಳು ಅವರನ್ನು ಕಾಣಲು ಕಾತರಿಸುತ್ತಿತ್ತು ಗೋಪಿಯರ ಕೃಷ್ಣನ ಒಂದು ಪ್ರೀತಿ ಸೇವೆಯ ಒಂದು ಭಾವ ಹೇಗೆ ಅಂದ್ರೆ ಅವನ್ ಬೆಳಗ್ಗೆ ಹೋಗಾದ್ಮೇಲೆ ಒಂದು ಕ್ಷಣ ಸಾವಿರಾರು ವರ್ಷಗಳಂತೆ ಅವ್ರಿಗೆ ತಡ್ಕೊಳಕ್ ಆಗಲ್ಲ ಕೃಷ್ಣ ತಿರ್ಗಾ ಯಾವಾಗ ಬರ್ತಾನೆ ಅವನ ಹ ಅವನನ್ನು ಯಾವಾಗ ನೋಡ್ತೀವಿ ಈ ನೋಡೋದ್ರ ವಿಷಯ ಅಷ್ಟೇ ಎಲ್ಲಾ ಕೆಲವು ಭಕ್ತರು ಇವಾಗ ಹೋದ್ವಾರ ಮಾಯಾಪುರಕ್ಕೆ ಹೋಗಿ ಬಂದ್ರು ಆ ನೋಡೋದು ಅಂದ್ರೆ ಅಲ್ಲಿ ಮಾಧವರನ್ನ ನೋಡೋದು ಆ ಬೆಳಿಗ್ಗೆ ಆ ನಾಲ್ಕೂವರೆಗೆ ಆ ಮಂಗ್ಲಾರತಿ ಕರ್ಟನ್ ಓಪನ್ ಆಗೋದನ್ನೇ ಕಾಯ್ತಾ ಇರ್ತೀವಿ ನಾವು ಇವತ್ತೇನ್ ಬಟ್ಟೆ ಹಾಕೊಂಡ್ ಮಲ್ಕೊಂಡಿದಾರೆ ಇವ್ರು ಎಷ್ಟು ಸುಂದರವಾಗಿ ಕಾಣ್ತಾರ ನೈಟ್ ಡ್ರೆಸ್ ಅಲ್ಲಿ ಆಮೇಲೆ ಅದು ಸರಳವಾದ ಉಡುಪು ನೈಟ್ ಡ್ರೆಸ್ ಅದ್ರಲ್ಲಿ ಎಷ್ಟು ಮನಸ್ಸಿಗೆ ಆನಂದವನ್ನ ಕೊಡುವಂತ ರೂಪ ಹ ರಾಧಾ ಮಾಧವ್ ಅಷ್ಟ ಸಖಿಯರು ಆಮೇಲೆ ದರ್ಶನಾರ್ಥಿ ಬಹಳ ಸೊಗಸಾದ ಬಹಳ ಗ್ರ್ಯಾಂಡ್ ಆಗಿ ಡ್ರೆಸ್ ಮಾಡಿರ್ತಾರೆ ಹ್ಮ್ ಅವ್ರನ್ನ ನೋಡಿದಾಗ ನಮ್ಗೆ ಗೊತ್ತಾಯ್ತು ಓ ಶೂರ್ ಇಲ್ಲೇ ನಾವು ಇಷ್ಟು ಈ ಒಂದು ಸೌಂದರ್ಯವನ್ನ ಕಾಣ್ತಾ ಇದೀವಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹೇಗಿರ್ಬೇಕು ಭಗವಂತ ಇಲ್ಲೂ ನೆಲೆಸಿದ್ದಾನೆ ಆದ್ರೆ ನಾವು ಅವನನ್ನ ಯಾವ ವಿಷ ವಸ್ತುಗಳಿಂದ ಅಲಂಕರಿಸ್ತಾ ಇದ್ವಿ ಈ ಭೌತಿಕ ಜಗತ್ತಲ್ಲಿ ನಮಗೆ ಸಿಗುವ ಸಿಗುವಂತ ವಸ್ತುಗಳಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಿಗುವಂತಹ ವಸ್ತುಗಳು ಭೌತಿಕ ಜಗತ್ತಲ್ಲಿ ಸಿಗುವಂತ ವಸ್ತುಗಳಿಗೆ ಯಾವ ಹೋಲಿಕೆ ಇಲ್ಲ ಸೊ ನಮ್ಮ ಮನಸ್ಸಿಗೆ ಬರುವ ಹೂವಿನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹೇಗಿರ್ಬೋದು ಆ ಕೃಷ್ಣನ ಸೌಂದರ್ಯ ಹೇಗಿರ್ಬೋದು ಆ ಸೊ ಇಲ್ಲಿ ಅವ್ರ ಕಂಗುಳನ್ನು ಕಾಣಲು ಕಾತರಿಸುತ್ತಿದ್ದವು ಇದು ಸೇವೆ ಭಕ್ತಿ ಸೇವೆ ಇದು ಹೇಗೆ ನಾವು ರಾಧಾ ಮಾಧವರನ್ನ ನೋಡಕ್ಕೆ ಕಾಯ್ತಾ ಇರ್ತೀವಿ ಅದೇ ರೀತಿ ರಾ ಎಲ್ಲ ಗೋಪಿಯರು ಕೃಷ್ಣ ಬಲರಾಮ ಎಲ್ಲ ಅವ್ರನ್ನ ನೋಡದಕ್ಕೆ ವಿಶೇಷವಾಗಿ ಕೃಷ್ಣನ ಬಲರಾಮನ ಸ್ನೇಹಿತರು ಬಲರಾಮನ ನೋಡಕ್ಕೆ ಕಾತರರಾಗಿ ಕಾಯ್ತಾ ಇರ್ತಾರೆ ಯಾವಾಗ ಬರ್ತಾನೆ ಯಾವಾಗ್ ಬರ್ತಾನೆ ಹ್ಮ್ ಗೋಪಿಯರು ಮಾತ್ರ ಅಲ್ಲ ಯಶೋದಾ ಮಾತೆ ಅವಳು ಒಂಥರ ವಾಚ್ ನೋಡ್ಕೋತಾ ಇರ್ತಾಳೆ ಆಗಿನ ಈಗಿನ ಕಾಲದ ತರ ವಾಚ್ ಆದ್ರೂ ಆದ್ರೊಳಗೆ ಗೊತ್ತು ಓ ಇಷ್ಟು ಬಿಸಿಲು ಇದು ಏನು ಸ್ವಲ್ಪ ಸಂಜೆ ಆಗ್ತಾ ಇದೆ ಎಲ್ಲಿ ಕೃಷ್ಣ ಬಂದ ಹಚ್ಕೊಂಡಿರ್ತಾನೆ ಅವಳಿ ಯೋಚನೆ ಅವಳಿಗೆ ನಾ ನೋಡ್ತಾ ಇರ್ತಾಳೆ ಮನೆ ಬಾಗಿಲು ಹೊರಗಡೆ ಬಂದು ಆ ಬಂದು ಎಲ್ಲಿ ಕೃಷ್ಣ ಬಂದಿಲ್ಲ ಹ್ಮ ತಮ್ಮ ಬೃಂಗ ಸದೃಶ ಕಂಗಳಿಂದ ಭೃಂಗ ಸದೃಶ ಹ ಅಂದ್ರೆ ಜೇನು ಸದೃಶ ಕಂಗಳಿಂದ ನೋಡಿ ಯೋಚನೆ ಮಾಡಿ ಕಣ್ಣುಗಳು ಜೇನ್ ತರ ಅಂದ್ರೆ ಹೊಳಿತಾ ಇದ್ದೇನು ಹ್ಮ್ ಬೃಂದಾವನ ಸ್ತ್ರೀಯರು ಮುಕುಂದನ ಸುಂದರ ವದನದ ಮಧುಪಾನ ಮಾಡಿದರು ಮಧುಪಾನ ಕುಡ್ದು ಭಗವಂತನ ಸುಂದರ ಮುಖವನ್ನ ಅವರು ಮಧುಪಾನ ಮಾಡಿದರು ಹೀಗೆ ಅವರು ಹಗಲಿನಲ್ಲಿ ಅವನ ಅಗಲಿಕೆಯಿಂದ ಉಂಟಾಗಿದ್ದ ವಿಗ್ರಹ ತಾಪವನ್ನು ಪರಿಹರಿಸಿಕೊಂಡರು ಕೃಷ್ಣನ ಇದ್ರೆ ಅವರಿಗೆ ಆ ಒಂದು ನೋವು ಹೋಗದೇ ಇಲ್ಲ ಬೃಂದಾವನದ ಯುವತಿಯರು ಲಡ್ಡೆಯಿಂದ ನಸು ನಗೆಯಿಂದ ಮತ್ತು ಸಮರ್ಪಣಾ ಭಾವದಿಂದ ಕೂಡಿ ಕೂಡಿದ ನೋಟವನ್ನು ಶ್ರೀಕೃಷ್ಣನತ್ತ ಬಿರಿದರು ಶ್ರೀಕೃಷ್ಣ ಈ ನಸು ನೋಟ ನೋಟಗಳನ್ನು ಸೂಕ್ತ ರೀತಿಯ ಗೌರವಾರ್ಪಣೆ ಎಂದು ಸಂಪೂರ್ಣವಾಗಿ ಸ್ವೀಕರಿಸಿ ಗೋಪ ಗ್ರಾಮವನ್ನು ಪ್ರವೇಶಿಸಿದನು ಕೃಷ್ಣ ಆ ಎಲ್ಲರನ್ನೂ ಅವರಿಗೆ ಅವರ ಭಾವನೆಗೆ ಅನುಗುಣವಾಗಿ ಅವರೊಂದಿಗೆ ಪ್ರತಿಸ್ಪಂದಿಸ್ತದೆ ಹ್ಮ್ ಆ ಹಿರಿಯ ಗೋಪಿಯರು ವಾತ್ಸಲ್ಯ ಪ್ರೇಮದಿಂದ ಕೃಷ್ಣನ ಕಡೆ ನೋಡ್ತಾ ಇದ್ರೆ ಕೃಷ್ಣನ ನೋಟ ಅವರಿಗೆ ವಾತ್ಸಲ್ಯ ಪ್ರೇಮದ ನೋಟವಾಗಿರುತ್ತೆ ಹ್ಮ್ ಆದ್ರೆ ಇಲ್ಲಿ ಗೋಪಿಯರು ಪ್ರೀತಿಯಿಂದ ಯುವ ಯುವತಿಯರು ಪ್ರೀತಿಯಿಂದ ಕೃಷ್ಣನ್ ನೋಡ್ತಾ ಇದ್ರೆ ಕೃಷ್ಣನ ನೋಟ ಅವ್ರಿಗೆ ಪ್ರೀತಿಯನ್ನು ಆ ರೀತಿ ಅವರಿಗೆ ಬೇಕಾಗಿರುವಂತ ಪ್ರೀತಿಯನ್ನು ಕೊಡುತ್ತೆ ಹ್ಮ್ ಸೊ ಈ ರೀತಿ ಅಚಿಂತ್ಯ ಕೃಷ್ಣ ಒಬ್ಬನೇ ಆದರೆ ಒಬ್ರೊಬ್ರಿಗೂ ಕೂಡ ಅವರಿಗೆ ಅವರು ಆ ಅನುಭವಿಸ್ಬೇಕು ಅಂತ ಇರುವಂತಹ ಯಾವ ಭಾವದಲ್ಲಿ ಕೃಷ್ಣನಿಗೆ ಆರಾಧನೆ ಮಾಡ್ತಾರೋ ಆ ರೀತಿಯಲ್ಲಿ ಪ್ರತಿಸ್ಪಂದಿಸ್ತಾನೆ ಅಚಿಂತ್ಯ ಕೇವಲ ಕೃಷ್ಣನಿಗೆ ಮಾತ್ರ ಸಾಧ್ಯ ಅದಕ್ಕೆ ಹೇಳ್ತಾರೆ ಆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಾವು ಅನ್ಕೋಬೋದು ಅಯ್ಯೋ ಎಷ್ಟೊಂದು ಒಂದು ಭಕ್ತರಿದ್ದಾರಲ್ಲ ಕೃಷ್ಣ ನನ್ನ ಕಡೆ ತಿರುಗೋ ಆದ್ರೂ ನೋಡ್ತಾನ ಅದು ನನ್ಗೆ ಏನಾದ್ರು ಸೇವೆ ಆದ್ರೂ ಸಿಗತ್ತಾ ಹೌದು ಹೇಳ್ತಾರೆ ವೈಯಕ್ತಿಕವಾಗಿ ಕೃಷ್ಣ ಪ್ರತಿಯೊಂದು ಜೀವಿಯೊಂದಿಗೂ ಸಂಬಂಧ ಹೊಂದಿರ್ತಾನಂತೆ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಇಲ್ಲೂ ಹೊಂದಿದ್ದಾನೆ ಅದೇ ರೀತಿ ಅಲ್ಲೂ ಅಷ್ಟೇ ಹಾ ನಮ್ಗೆ ಅನ್ಸಲ್ಲ ನೋ ನಾ ಎಲ್ಲೋ ಓಕೆ ಕೋಟ್ಯಾಂತರ ಗೋಪಿಯರಿದ್ದಾರೆ ನಾನು ಯಾರೋ ಒಬ್ಬ ಸೇವಕಿ ನನ್ನ ಯಾರ ಎಲ್ಲಿ ನೋಡ್ತಾನೆ ಕೃಷ್ಣ ಇಲ್ಲ ಹ್ಮ್ ಕೃಷ್ಣ ಆ ಒಂದು ವೈಯಕ್ತಿಕ ಇಲ್ಲಿ ಹೇಗೆ ಪ್ರತಿ ಜೀವಿ ಪ್ರತಿ ಭಕ್ತನ ಜೊತೆ ಅವನು ಸಂಬಂಧವನ್ನು ಇಟ್ಕೊಂಡಿದಾನೋ ಅದೇ ರೀತಿ ಅಲ್ಲೂ ಅಷ್ಟೆ ಹ್ಮ್ ಸೊ ಈ ರೀತಿ ಅವನು ಗೋಪ ಗ್ರಾಮವನ್ನು ಪ್ರವೇಶಿಸಿದನು ಪ್ರವೇಶಿಸಿದನು ಮಾತೆಯರಾದ ಯಶೋಧ ಮತ್ತು ರೋಹಿಣಿಯರು ತಮ್ಮ ಇಬ್ಬರು ಪುತ್ರರ ಬಗೆಗೆ ತೀವ್ರವಾದ ಪ್ರೀತಿ ವಾತ್ಸಲ್ಯ ತೋರಿದರು ಪುತ್ರರ ಇಟ್ಟಾನುಸಾರ ಸೂಕ್ತ ಸಮಯದಲ್ಲಿ ಶ್ರೇಷ್ಠ ಶ್ರೇಷ್ಠವಾದುದೆಲ್ಲವನ್ನು ನೀಡಿದರು ಇದರಲ್ಲಿ ಬೇರೆ ಕಡೆ ಇನ್ನೊಂದು ಗ್ರಂಥದಲ್ಲಿ ವರ್ಣನೆ ಇದೆ ಕೃಷ್ಣ ಬಂದ ತಕ್ಷಣ ಕೃಷ್ಣ ಬಲರಾಮರು ಬಂದ ತಕ್ಷಣ ಯಶೋಧ ರೋಹಿಣಿ ಏನ್ ಮಾಡ್ತಾರೆ ಮೊದಲು ಅವರ ಮೈ ಮೇಲೆ ಎಲ್ಲಾ ಧೂಳನ್ನ ಒರೆಸ್ತಾರೆ ಧೂಳೆಲ್ಲ ಬಟ್ಟೆ ಇಟ್ಕೊಂಡು ಎಲ್ಲಾ ಕಡೆ ಧೂಳೆಲ್ಲ ಒರೆಸ್ತಾರೆ ಫಸ್ಟ್ ಒರೆಸಾದ್ಮೇಲೆ ಆಮೇಲೆ ಆ ಅವರಿಗೆ ಸ್ನಾನ ಮಾಡಿಸ್ತಾರೆ ಹ್ಮ್ ಸ್ನಾನದ ಒಂದು ಅದ್ಭುತ ವಾತಾವರಣನೇ ಇದೆ ಸ್ನಾನಕ್ಕೆ ಯಾವ ಯಾವ ಸಾಮಿಗ ಸಾಮಗ್ರಿಗಳು ಇತ್ಯಾದಿ ಆ ಸ್ನಾನವನ್ನ ಮಾಡಿಸ್ತಾರೆ ಆ ಆ ಸ್ನಾನವನ್ನು ಮಾಡಿಸೋದು ಸೇವೆ ಇದೆ ಎಷ್ಟೊಂದ್ ಜನ ಭಕ್ತರು ಕೃಷ್ಣನಿಗೆ ಸ್ನಾನ ಮಾಡಿಸೋದಿಕ್ಕೆ ಅಷ್ಟೊಂದು ಸೇವೆ ಸೇವಾ ಅವಕಾಶವಿದೆ ಹ್ಮ್ ಅವರು ನೀರು ತರೋದು ನೀರಿಷ್ಟೇ ಬೆಚ್ಚಗಿರಬೇಕು ಹ ಅವನ ಟವೆಲ್ಗಳು ಅವನು ಆಮೇಲೆ ಬದಲಾವ ಬದಲಾಯಿಸೋ ಬಟ್ಟೆಗಳು ಅದ್ರ ಮಧ್ಯ ಎಣ್ಣೆ ಎಣ್ಣೆ ಹಾಕ್ತಾರೆ ಎಣ್ಣೆ ಇರಬೇಕು ತಲೆಗೆ ಏನು ಹ್ಮ್ ಏನದು ಸೀಕೆಕಾಯಿ ಅದು ಅದರ ಅದು ಒಂದ್ ರೀತಿಯಲ್ಲಿ ಸಿದ್ಧವಾಗಿರ್ಬೇಕು ಸೊ ಈ ರೀತಿ ಪ್ರತಿಯೊಂದು ಅಂಶ ಆಮೇಲೆ ತಲೆ ಸ್ನಾನ ತಕ್ಷಣ ತಲೆಯನ್ನು ವರ್ಷಕ್ಕೆ ಒಬ್ರು ಯಾಕಂದ್ರೆ ಕೃಷ್ಣನ ಕೂದಲು ಗುಂಗುರು ಕೂದಲು ತಲೆ ಸ್ನಾನ ಮಾಡಿದ ತಕ್ಷಣ ಎಲ್ಲ ಉದ್ದಾಗ್ಬಿಟ್ಟಿರುತ್ತೆ ಹ್ಮ್ ಆಮೇಲೆ ವರ್ಷ ವರ್ಷ ಆದ್ಮೇಲೆ ತಿರ್ಗ ಗುಂಗರು ಕೂದಲು ಸರಿಯಾಗಿ ಸೆಟ್ ಮಾಡಿ ಸೊ ಪ್ರತಿಯೊಂದು ಅಂಶಕ್ಕೂ ಕೂಡ ಪ್ರತಿಯೊಂದು ವಿಷಯಕ್ಕೂ ಕೂಡ ಸೇವೆ ಇದೆ ಹ್ಮ್ ಸೊ ನಾವು ಇದೆಲ್ಲವನ್ನ ಶ್ರವಣ ಮಾಡಿ ನಮ್ಗೆ ಅನ್ನಿಸ್ಬೇಕು ಓ ಎಷ್ಟು ಚೆನ್ನಾಗಿರತ್ತೆ ಹ ಯಾರಿಗೋ ತುಂಬಾ ನಮ್ಮ ಕೂದಲನ್ನ ನಾವು ನಾನು ಹೇಳ್ಕೊಳಕ್ ಆಗಲ್ಲ ಕೂದ್ಲೆ ಇಲ್ಲದೆ ಇರೋದ್ರಿಂದ ಹಾ ನೀವ್ ಯಾರು ಕನ್ನಡಿ ಮುಂದೆ ಎಂದ್ಕೊಂಡು ತುಂಬಾ ಕೂದ್ಲ ಮೇಲೆ ಪ್ರೀತಿ ಇರೋ ಅವರು ಯೋಚನೆ ಮಾಡ್ ಅಯ್ಯೋ ನನ್ನ ಕೂದ್ಲ ಮೇಲೆ ನನ್ಗೆ ಯಾಕೆ ಪ್ರೀತಿ ಕೃಷ್ಣನ ಕೂದ್ಲು ಎಷ್ಟು ಚೆನ್ನಾಗಿದೆ ಅಂತೆ ಅವನ ಕೂದಲನ್ನ ನಾನು ಬಾಚ್ತೀನಿ ಕೂದಲನ್ನ ಬಾಚೋದಿಕ್ ಸೇವೆ ಇದೆ ಹ ಕೃಷ್ಣ ರಾಧಾರಾಣಿಯರ ಕೂದಲನ್ನ ಬಾಚೋದಿಕ್ಕೆ ಹಾ ಅವ್ರ ಹತ್ರ ಇರೋ ಆ ಕೋಂಬು ಹಾ ಅದು ಚಿನ್ನದ ಅದರಲ್ಲಿ ಎಲ್ಲಾ ಒಡವೆಗಳು ಆ ರತ್ನ ಎಲ್ಲ ಖಚಿತವಾದ ಕೋಂಬು ಹ್ಮ್ ಆ ಅದನ್ನ ಬಾಚೋದಕ್ಕೆ ಒಬ್ಬರು ಇರ್ತಾರೆ ಅವ್ರದೇ ಸೇವೆ ಅದು ಹ್ಮ್ ಅವ್ರಿಗೆ ರಜಾ ಇಲ್ಲ ಪ್ರತಿದಿನ ದಿನ ಅವ್ರದೇ ಸೇವೆ ಹ್ಮ್ ಸೊ ಈ ರೀತಿ ಎಷ್ಟೊಂದು ಸೇವೆಗಳಿದೆ ಎಷ್ಟೊಂದು ಸೇವೆಗಳಿವೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೊ ಇಲ್ಲಿ ಸೂಕ್ತ ಶ್ರೇಷ್ಠವಾದುದೆಲ್ಲವನ್ನೂ ನೀಡಿದರು ಅದು ಅಷ್ಟೊತ್ತಿಗೆ ಹೊಟ್ಟೆ ಹಸ್ದಿರುತ್ತೆ ಆ ಸ್ನಾನ ಮತ್ತು ಅಂಗಮರ್ದನಗಳ ಕೊಟ್ಟಿದರಲ್ಲ ಅನಂತರ ಹಿರಿಯ ಪ್ರಭುಗಳಿಬ್ಬರು ಕಚ್ಚಾ ರಸ್ತೆಯಲ್ಲಿ ನಡೆದು ಬಂದ ಆಯಾಸ ಪರಿಹಾರವಾಯಿತು ಅನಂತರ ಅವರಿಬ್ಬರು ಆಕರ್ಷಕ ಬಟ್ಟೆಗಳನ್ನು ತೊಡಿಸಿ ದಿವ್ಯ ಆಹಾರಗಳನ್ನು ಹಾಕಿ ಈಗ ಪೂ ಪೂಸಿ ಅಲಂಕಾರ ಮಾಡಲಾಯಿತು ಅವರನ್ನ ಕೃಷ್ಣ ಬಲರಾಮರು ತಾಯಿಯರು ಬಡಿಸಿದ ರುಚಿಕರವಾದ ಭಕ್ಷ್ಯ ಭೋಜನಗಳ ಭೋಜ್ಯಗಳ ಸಮೀಚಿನ ಭೋಜನ ಮಾಡಿದರು ಹ್ಮ್ ಸಂಜೆಯ ಸಮಯದಲ್ಲಿ ಸ್ನಾಕ್ಸ್ ಇದು ಯಾಕಂದ್ರೆ ಇನ್ನು ರಾತ್ರಿ ಡಿನ್ನರ್ ಇದೆ ಆ ಇದು ಈವ್ನಿಂಗ್ ಸ್ನಾಕ್ಸ್ ಇದು ಪಾಪ ಕಷ್ಟ ಸುತ್ತ ಸುಸ್ತ ಹಾಕೊಂಡ್ ಬಂದಿರ್ತಾರೆ ಅಂತ ಹ್ಮ್ ಅಷ್ಟೊಳಗೆ ಅವರಿಗೆ ಏನ್ ಇಷ್ಟಾನೋ ಆ ಸಮಯದಲ್ಲಿ ಮಾಡಿ ಕೊಟ್ಟಿರ್ತಾರೆ ಅನಂತರ ತಾಯಿಯರು ಇಬ್ಬರು ಮಕ್ಕಳಿಗೂ ವಿವಿಧ ರೀತಿಯಲ್ಲಿ ಅಲ್ಲೇ ಕರೆದು ಮೃದು ಶೈಯಲ್ಲಿ ಮಲಗಿಸಿದರು ಸ್ವಲ್ಪ ಸ್ವಲ್ಪ ಹೊತ್ತು ತಗೊಳ್ಳಿ ಅಂತ ಇಬ್ಬರು ಸಹೋದರರು ಹೀಗೆ ವ್ರಜ ಗ್ರಾಮದಲ್ಲಿ ಸುಖವಾಗಿ ನಿದ್ದೆ ಮಾಡಿದರು ಆ ನಿದ್ದೆ ಮಾಡಿ ಆಮೇಲೆ ಎದ್ಬಿಡ್ತಾರೆ ಸ್ವಲ್ಪ ಹೊತ್ತು ಮಲ್ಕೊತಾರೆ ಅಷ್ಟೇ ಎದುರೇ ದೇವೋತ್ತಮ ಪರಮಪೂಷಣ ಶ್ರೀಕೃಷ್ಣನು ತನ್ನ ಲೀಲೆಗಳನ್ನು ಪ್ರದರ್ಶಿಸುತ್ತಾ ಬೃಂದಾವನದಲ್ಲಿ ಸಂಚರಿಸಿದನು ಒಮ್ಮೆ ಅವನು ತನ್ನ ಮಿತ್ರರೊಂದಿಡುಗೂಡಿ ಯಮುನಾ ನದಿಗೆ ಹೋದನು ಆಗ ಅವನ ಜೊತೆ ಬಲರಾಮನಿರಲಿಲ್ಲ ಓಕೆ ಸೊ ಇವಾಗ ಮುಂದಿನ ಲೀಲೆ ಪ್ರಾರಂಭವಾಗುತ್ತೆ ದೇಣುಕಾಸರನ ಕತೆ ಮುಗಿತು ಕೃಷ್ಣನ ಅದ್ಭುತವಾದ ಹ್ಮ್ ಅವನು ಕಾಡಿನಿಂದ ವಾಪಸ್ ಬರ್ತಾ ಇರೋ ದೃಶ್ಯ ಹ್ಮ್ ಅವನು ಮನೆಗೆ ಬಂದು ಅವರಿಗೆ ಎಲ್ಲಾ ತರಹದ ಕೃಷ್ಣ ಬಲರಾಮರಿಗೆ ಸೇವೆ ಸ್ನಾನ ಆ ಭೋಜನ ಇತ್ಯಾದಿ ಆಮೇಲೆ ನಿದ್ದೆ ಹ್ಮ್ ಇದೆಲ್ಲ ಮುಗೀತು ಇವಾಗ ಇನ್ನೊಂದು ಸನ್ನಿವೇಶದಲ್ಲಿ ಬಲರಾಮ ಇರೋದಿಲ್ಲ ಇದನ್ನ ಇನ್ನ ಇನ್ನೆರಡು ಶ್ಲೋಕ ಇದೆ ಆಮೇಲೆ ಆ ಕಾಳಿಯ ಮರ್ದನ ಲೀಲೆ ಮುಂದಿನ ಆಗ ಗೋವುಗಳು ಮತ್ತು ಗೋಪಾಲಕ ಬಾಲಕರು ಬೇಸಿಗೆ ಸುಡುವ ಸೂರ್ಯನ ತಾಪದಿಂದ ತೀವ್ರವಾಗಿ ಬಳಲಿದ್ದರು ಬಾಯಾರಿದ ಅವರು ಯಮುನಾ ನದಿಯ ನೀರನ್ನು ಕುಡಿದರು ಆದರೆ ಆ ನೀರು ವಿಷಪೂರಿತವಾಗಿತ್ತು ಬಾಯಾರಿಕಾಯ್ತು ಪಾಪ ಹಸುಗಳು ಯಮನೆಯ ನೀರನ್ನು ಕುಡಿತಾರೆ ಬೇರೆ ಕಡೆ ಕುಡಿಯೋ ಅವಂಗೆ ಬೇರೆ ಕಡೆ ಎಲ್ಲಾ ಕಡೆ ಯಮನೆಯ ತೀರ ಯಮುನೆ ತೀರಕ್ಕೆ ಹೋಗ್ತಾರೆ ಎಮ್ಮನೆಯ ನೀರನ್ನು ಕುಡಿತಾರೆ ಇಲ್ಲಿ ಅರೆ ಇದು ಒಂದು ಬಹಳ ವಿಷಪೂರಿತವಾಗಿದ್ದ ಸ್ಥಳ ಆ ನೀರನ್ನು ಕುಡಿದು ವಿಷಪೂರಿತವಾಗಿತ್ತು ವಿಷಪೂರಿತವಾದ ಆ ನೀರನ್ನು ಮುಟ್ಟಿದ ಕೂಡಲೇ ಎಲ್ಲಾ ಗೋವುಗಳು ಮತ್ತು ಗೋಪಾಗಲಕರು ಭಗವಂತನ ಭಗವಂತನ ದೈವಿ ಶಕ್ತಿಯಿಂದಾಗಿ ಪ್ರಜ್ಞಾಹೀನರಾದರು ದೈವಿ ಶಕ್ತಿಯಿಂದ ಏನ್ ನಂತರ ಭೌತಿಕವಾಗಿ ನಾವೇನೋ ತಿಂದ್ವಿ ಫುಡ್ ಪಾಯ್ಝನ್ ಆಯ್ತು ಇದು ಭೌತಿಕ ಭೌತಿಕ ಶಕ್ತಿಯ ಹಿಡ ಹಿಡಿತದಲ್ಲಿ ಆಗ್ತಾ ಇರೋದು ಇದು ಆದ್ರೆ ಹ್ಮ್ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವುದು ಕೂಡ ಭೌತಿಕ ಶಕ್ತಿಯಿಂದಾಗಲ್ಲ ಅವ್ರ ಪ್ರಜ್ಞೆ ತಪ್ಪು ಬೀಳ್ಬೇಕು ಅಂದ್ರು ಅದು ಕೂಡ ಯೋಗಮಯೆ ಪ್ರಜ್ಞಾಹೀನರಾದರು ಹಾಗೂ ನೀರಿನ ಅಂಚಿನಲ್ಲಿ ನಿರ್ಜೀವರಾಗಿ ಬಿದ್ದರು ಹ್ಮ್ ಹೇ ಕೌರವ ಪರಾಕ್ರಮಿಯೇ ಅವರನ್ನು ಈ ಸ್ಥಿತಿಯಲ್ಲಿ ಕಂಡ ಕೂಡಲೇ ಸಕಲ ಯೋಗೀಶ್ವರ ಈಶ್ವರನಾದ ಶ್ರೀಕೃಷ್ಣನು ತನ್ನ ಭಾಗ ಭಕ್ತರ ಬಗೆಗೆ ಅನುಕಂಪ ತಾಳಿದನು ಕೃಷ್ಣನಿಗೆ ತಕ್ಷಣ ಯೋಚನೆ ಆಗುತ್ತೆ ಅಯ್ಯೋ ಇದೇನಿದು ನನ್ನ ಸ್ನೇಹಿತರೆಲ್ಲ ಮೂರ್ಛೆ ತುಂಬ ಬಿಟ್ಟಿದಾರಲ್ಲ ಹಾ ಯಾಕಂದ್ರೆ ಲೀಲೆಯಲ್ಲಿ ಮುಳುಕೋಗ್ಬಿಟ್ಟಿದಾನೆ ತಾನು ಭಗವಂತ ಅಂತ ಜ್ಞಾಪಕ ಬರಲ್ಲ ಅವನ್ಗೆ ಗೋಪಾಲಕರಿಗೆ ಅನೃತ್ಯ ಪ್ರಭು ಇಲ್ಲ ಅನ್ ಅನ್ಯತ್ರ ಪ್ರಭುವಿಲ್ಲ ಹ್ಮ್ ಬೇರೆ ಯಾರು ಇಲ್ಲ ಅವನು ಕೂಡಲೇ ಅವರ ಮೇಲೆ ತನ್ನ ಅಮೃತ ಕಟಾಕ್ಷ ಬೀರಿ ಅವರೆಲ್ಲರಿಗೂ ಜೀವದಾನ ಮಾಡಿದನು ಸುಮ್ನೆ ಸುಮ್ನೆ ನೋಡ್ಬೇಕು ಅವನು ಓಹ್ ಹೇಳಿ ಅಷ್ಟೇ ಅಮೃತ ಕಟಾಕ್ಷ ಆ ಅಮೃತದಂತಹ ಅವನ ನೋಟ ಅವನು ಸುಮ್ಮನೆ ಅವರ ಮೇಲೆ ಕಣ್ಣು ಬೀರಿದ್ರೆ ಸಾಕು ಅವರು ಕಷ್ಟಗಳೆಲ್ಲ ನಿವಾರಣೆ ಆಗ್ಬಿಡುತ್ತೆ ಹ್ಮ್ ಅದಕ್ಕೆ ಕೃಷ್ಣ ಪ್ರತಿ ಭಕ್ತರ ಕಡೆ ಅವನು ತನ್ನ ಅಮೃತ ನೋಟವನ್ನು ಬೀರ್ತಾ ಇರ್ತಾನೆ ಹ್ಮ್ ನಾವು ಅದರ ಚಿಂತೆ ಮಾಡಬಾರ್ದು ಕೃಷ್ಣ ನಮ್ಮ ಕಡೆ ನೋಡ್ತಾ ಇದ್ದಾನು ಇಲ್ಲವೋ ನಾನು ಸಾಕ್ಷಿ ಗೋಪಾಲ್ ಕಥೆಯನ್ನ ಹೇಳಿದ್ನಲ್ಲ ಹ್ಮ್ ಆ ವೈಷ್ಣವಿಗೆ ಕೃಷ್ಣ ಬರ್ತಾ ಇದ್ದಾನೆ ಗೋಪಾಲ ಸಾಕ್ಷಿಯಾಗಿ ಬರ್ತಾ ಇದಾನೋ ಇಲ್ವೋ ಬರ್ತಾ ಇದ್ದಾನೆ ಇಲ್ವೋ ಅಂತ ಟೆನ್ಷನ್ ನಾವ್ ಯೋಚನೆ ಮಾಡ್ಬೇಕಲ್ಲ ಕೃಷ್ಣ ನಮ್ ಜೊತೆನೇ ಇದ್ದಾನೆ ನಮ್ ಜೊತೆನೆ ಬರ್ತಾನೆ ಎಲ್ಲಿ ತನಕ ನಾವು ಅವನನ್ನ ಬೇಡಪ್ಪ ಕೃಷ್ಣ ನೀನು ನನಗೆ ಬೇಡ ಅನ್ನೋ ತನಕ ಬರ್ತಾನೆ ಕೃಷ್ಣ ನಮ್ ಜೊತೆ ನಾವ್ ಯಾರಾದ್ರೂ ಅಂತಹ ಮುಟ್ಟಾಳರಾಗಿದ್ರೆ ಕೃಷ್ಣನ ನೀನ್ ಬರ್ಬೇಡಪ್ಪ ನನ್ನ ಬಿಟ್ಕೊಡು ಒಬ್ಬನೇ ಅಂತ ಅಲ್ಲಿ ತನಕ ಕೃಷ್ಣ ಬರ್ತಾನೆ ನಮ್ ಜೊತೆ ಜಪ ಮಾಡ್ತಾ ಇರ್ತೀವಿ ಜಪ ಬಿಟ್ರೂನು ಕೃಷ್ಣ ಬರ್ತಾನೆ ಯಾವ ರೀತಿ ಬರ್ತಾನೆ ಯಾರೋ ಭಕ್ತರ ರೂಪದಲ್ಲಿ ಬರ್ತಾನೆ ಹಾ ಇಲ್ಲ ಯಾರೋ ಹೊರ ಹೊರಗಿನ ರೂಪದಲ್ಲಿ ಬರ್ತಾನೆ ಹೊರಗಿನವರ ಮೂಲಕ ನಮ್ಗೇನೋ ಹೇಳಸ್ತಾನೆ ಇರೋದಿಲ್ಲ ಕೃಷ್ಣ ಹ್ಮ್ ಅವರೆಲ್ಲರೂ ಜೀವದಾನ ಮಾಡಿದನು ಪ್ರಜ್ಞೆ ಬಂದು ಬಂದ ಕೂಡಲೇ ಗೋಪಾಲಕರು ನೀರಿನಿಂದ ಎದ್ದು ನಿಂತರು ಗೋವುಗಳು ಎದ್ದು ನಿಂತವು ಅವರೆಲ್ಲರೂ ಆಶ್ಚರ್ಯಚಕಿತರಾಗಿ ಒಬ್ಬರನ್ನು ಬರು ದಿಟ್ಟಿಸಿ ನೋಡಿದರು ನೋಡ್ತಾ ಇದಾರೆ ಏನಾಯ್ತು ನಾವು ಸತೋಗಿದ್ವಲ್ವಾ ಹೋಗಿದ್ವಲ್ವಾ ಅವ್ರಿಗೆ ಗೊತ್ತಾಯ್ತು ಇದೊರೇ ಗೋಪಾಲಕರು ವಿಷಪೂರ್ತಿ ಪೂರಿತ ನೀರನ್ನು ಕುಡಿದು ಮರಣ ಹೊಂದಿದರು ಆದರೆ ಗೋವಿಂದನ ಕರುಣಾಪೂರ್ಣ ನೋಟ ಮಾತೃ ಮಾತೃದಿಂದಲೇ ಮರಳಿ ಜೀವ ಪಡೆದರು ಮತ್ತು ಸ್ವಂತ ಬಲದಿಂದ ಎದ್ದು ನಿಂತರು ಆದ್ರೆ ಅವರು ಮರಣ ಹೋದರು ಹೊಂದಿದರು ಅಂದ್ರೆ ತರ ನಮ್ ತರ ಮರಣ ಅಲ್ಲ ಅದು ಹ್ಮ್ ಲೀಲೆಯಲ್ಲಿ ಭಗವಂತನ ಯೋಗಮಯ ಶಕ್ತಿಯ ಇಟ್ಟೆ ಪ್ರಾಣವನ್ನ ಪ್ರಾಣ ನಿಂತೋಗಿರುತ್ತೆ ಮತ್ತೆ ಪ್ರಾಣ ಬರುತ್ತೆ ಅಂತಹ ಒಂದು ಹ್ಮ್ ಅದ್ಭುತವಾದ ಲೀಲೆ ಅದು ಅಚಿಂತ್ಯ ಯಾಕಂದ್ರೆ ಅಲ್ಲಿ ಸಾವು ಅನ್ನೋದೇ ಇಲ್ಲ ಹೇಗೆ ಅವರು ಮೂರ್ತಿ ತರ ಆದ್ರೂ ಹ್ಮ್ ಇದೆಲ್ಲ ನಮ್ಗೆ ಚಿಂತೆವಾದ ವಿಷಯಗಳು ಓಕೆ ಇದ್ರ ಜೊತೆ ಈ ಒಂದು ಹದಿನೈದನೇ ಅಧ್ಯಾಯ ಮುಕ್ತಾಯವಾಯ್ತು ಶ್ರೀಮದ್ ಭಾಗವತಂ ಕಿ ಜೈ ಜಗದ್ಗುರು ಶಿಲಪ್ರೋಪಾದ್ ಕಿ ಜೈ ಹಾಗಾದ್ರೆ ಏನಾದ್ರು ಪ್ರಶ್ನೆಗಳಿದ್ರೆ ಹೇಳ್ಬೋದು